शिवाय, ॐ नमः 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 शिवाय। शंभो शंकर सांब सदाशिव जय विश्वेश्वर ने जगपालक वर विधिदायक जय जगदीश्वर ने शिवाय ॐ नमः शिवाय ॐ नमः शिवाय ಪತಿಹರನೆ ತ್ರೈಲೋಕ ಪಾಲಕನೇ ಪಶುಪತಿಯ ಶಂಕರನೆ ಮಹಾದೇವ ನೀನೇ ಕೈಲಾಸ ಪತಿಹರನೆ ತ್ರೈಲೋಕ ಪಾಲಕನೆ ಪಶುಪತಿಯ ಶಂಕರನೆ ಮಹಾದೇವ ನೀನೆ ತನುವಲ್ಲಿ ಉಸಿರಂತೆ ಜ್ಯೋತಿಯಲ್ಲಿ ಬೆಳಕಂತೆ ಶಶಿಧರನೆ ನೆಲೆಸಿರುವೆ ಎಲ್ಲೆಲ್ಲಿಯೂ ಎಲ್ಲೆಲ್ಲಿಯೂ ಪಾವನನೆ ಪರಮಾತ್ಮ ಪಾಮರರ ಪೊರೆದು ಮೊರೆಯನ್ನು ಆಲಿಸು ಮಹಾದೇವನೇ ಮೊರೆಯನ್ನು ಆಲಿಸು ಮಹಾದೇವನೇ ಗಾನದಲ್ಲಿ ಸುಧೆಯಾಗಿ ತಾಳದಲ್ಲಿ ನಲಿ ನಲಿದು ನಾಟ್ಯದಿ ಪ್ರಥಮನಾದೆ ಪರಶಿವನೇ ನಟರಾಜ ಎಂದೆನಿಸಿದೆ ರಭಸದಿ ಧರೆಗಿಳಿವ ಗಂಗೆಯನ್ನು ತಡೆದು ಲೋಕವನ್ನು ನೀ ಉಳಿಸಿದೆ ಕಡೆಯಲ್ಲಿ ಗಂಗೆಯನ್ನು ನೀ ಧರಿಸಿದೆ ತಂಪಾಗಿ ಹೂವಲ್ಲಿ ಕಂಪಾಗಿ ಮಹಿಮೆಯನು ನೀ ತೋರಿ ಲೋಕೇಶನಾದೆ ಶಶಿಯಲ್ಲಿ ತಂಪಾಗಿ ಹೂವಲ್ಲಿ ಕಂಪಾಗಿ ಮಹಿಮೆಯನು ನೀ ತೋರಿ ಲೋಕೇಶನಾದೆ ಅಜ್ಞಾನ ತುಂಬಿರುವ ಮನುಕುಲವ ಪೊರೆದು ಲೋಕವನ್ನು ಬೆಳಗು ಶಿವನೇ ರಕ್ಷಿಸು ಜಗದೀಶನೇ ಪಾಲಿಸು ಪರಮೇಶನೇ ರಕ್ಷಿಸು ಜಗದೀಶನೇ ಪಾಲಿಸು ಪರಮೇಶನೇ ಜಯ ಜಯ ಜಗದೀಶನೇ ಭವಹರನ ಸರ್ವೇಶನೇ ಜಯ ಜಯ ಜಗದೀಶನೇ ಭವಹರನ ಸರ್ವೇಶನೇ ರಕ್ಷಿಸು ಜಗದೀಶನೇ ಪಾಲಿಸು ಪರಮೇಶನೇ ಜಗದೀಶ್ವರ ಪರಮೇಶ್ವರ ಉಮಾಮಹೇಶ್ವರ ನಮೋ ನಮಃ ನಮೋ ನಮಃ. ಏನು ನಾರದ, ನಿನ್ನ ಆಗಮನದ ವೈಖರಿಯೇ ವಿಚಿತ್ರವಾಗಿದೆಯಲ್ಲ. ನಿನ್ನ ಅಂತರಾಳದಲ್ಲಿ ಏನೋ ಗಾಢವಾದ ಚಿಂತೆ ತುಂಬಿರುವಂತೆ ಕಾಣುತ್ತಿದೆ. ಅಂತಹ ವಿಚಾರವಾದರೂ ಏನು? ಹೇ ಜಗದ್ರಕ್ಷಕ ಜಗನ್ನಾಥನೇ, ನಿನಗೆ ತಿಳಿಯದ ವಿಚಾರವಾದರೂ ಈ ಜಗತ್ತಿನಲ್ಲಿ ಏನಿದೆ?
ಎಲ್ಲವನ್ನೂ ಬಲ್ಲ ಸರ್ವಜ್ಞ ನೀನು. ನಾರದ, ನನ್ನ ಅಂತರಂಗದಲ್ಲಿರುವ ವಿಚಾರವು ಬಹಿರಂಗಗೊಳ್ಳುವುದು ಬೇಡವೇ? ಆ ಕಾರ್ಯ ನಿನ್ನಿಂದಲೇ ಆಗಲಿ. ಏನೆಂದು ಹೇಳಲಿ ಪ್ರಭು? ಭೂಲೋಕದಲ್ಲಿ ಧರ್ಮ ಮರೆಯಾಗಿ ಅಧರ್ಮ ತಲೆಯೆತ್ತಿ ಮೆರೆಯುತ್ತಿದೆ. ಜಾತಿ ಮತಗಳ ಭೇದ ಭಾವನೆಯಿಂದ ದ್ವೇಷ ಭಾವನೆಗಳು ಮೂಡಿ ಮನುಕುಲವು ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದೆ. ಶಿವತತ್ವ, ಶಿವಭಕ್ತಿ, ಶಿವಾಚಾರ, ಆಚಾರ ವಿಚಾರಗಳೆಲ್ಲವೂ ನಶಿಸಿ ಎಲ್ಲೆಲ್ಲೂ ಪೈಶಾಚಿಕ ಕೃತ್ಯಗಳೇ ರಾರಾಜಿಸುತ್ತಿವೆ. ಸ್ವಾಮಿ, ಹಾಗಾದರೆ ಇದಕ್ಕೆ ಕೊನೆಯೇ ಇಲ್ಲವೇ? ದೇವಿ, ಅಧರ್ಮ, ಅನೀತಿ, ಅನಾಚಾರಗಳು ಎಲ್ಲೇ ಮೀರಿ ಬೆಳೆದು ತಾಂಡವವಾಡುವಾಗ ಧರ್ಮದ ರಕ್ಷಣೆಗಾಗಿ, ಮನುಕುಲದ ಒಳಿತಿಗಾಗಿ, ಜಗತ್ ಕಲ್ಯಾಣಕ್ಕಾಗಿ ಆಚಾರ್ಯರ ರೂಪದಲ್ಲಿ ನಾನು ಅವತರಿಸಿ ಬರುತ್ತೇನೆ. ಧರ್ಮದ ಉಳಿವಿಗಾಗಿ ತಮ್ಮ ಮುಂದಿನ ಕಾರ್ಯವಾದರೂ ಏನು ಸ್ವಾಮಿ? ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿರುವ ಮನುಕುಲಕ್ಕೆ ಜ್ಞಾನದ ಬೆಳಕನ್ನು ನೀಡಿ ಭೂಮಂಡಲದಲ್ಲಿ ಜಾತಿ ಮತ ಪಂಥಗಳೆಂಬ ಬೇಲಿಯನ್ನು ಕಟ್ಟಿ ಒಬ್ಬರಿಗೊಬ್ಬರು ಮಾತ್ಸರ್ಯ ಭಾವದಿಂದ ಕದನವಾಡುತ್ತಿರುವ ಮನುಜರಿಗೆ ಅವರ ಅಂತರಂಗದ ಕಣ್ಣನ್ನು ತೆರೆಸಿ ಮನುಕುಲವೆಲ್ಲ ಒಂದೇ, ಮಾನವ ಧರ್ಮವೇ ಮಹಾಧರ್ಮವೆಂದು ಸಾರುವ, ಜಾತಿ ಮತಗಳ ಭೇದ ಭಾವವನ್ನು ನೀಗಿಸುವ ವೀರಶೈವ ಧರ್ಮದ ಉಗಮವಾಗಬೇಕಾಗಿದೆ. ವೀರಶೈವ ಧರ್ಮವನ್ನು ಜಗತ್ತಿನಾದ್ಯಂತ ಹರಡಲು, ಮನುಕುಲವನ್ನು ಧರ್ಮದ ಹಾದಿಯಲ್ಲಿ ನಡೆಸಲು ಶ್ರೇಷ್ಠ ಗುರುವಿನ ಉದ್ಭವವಾಗಬೇಕಾಗಿದೆ. ಸ್ವಾಮಿ, ಈ ಕಾರ್ಯಕ್ಕೆ ತಾವೇ ಭೂಲೋಕದಲ್ಲಿ ಅವತಾರವೆತ್ತಬೇಕೇನು? ಇಲ್ಲ ದೇವಿ. ಮತ್ತೆ ಈ ಕಾರ್ಯ ಯಾರಿಂದ ಸಾಧ್ಯ ಸ್ವಾಮಿ? ನನ್ನ ಅಂಶವನ್ನೇ ಹೊಂದಿರುವ, ನನ್ನ ಪಂಚ ಮುಖಗಳಿಂದ ಉದ್ಭವಿಸುವ ಪಂಚಗಣಾಧೀಶರುಗಳು ಭೂಲೋಕದಲ್ಲಿ ಅವತರಿಸಿ ಶಿವತತ್ವ, ಶಿವಾಚಾರಗಳ ಅರಿವನ್ನು ನೀಡಿ ವೀರಶೈವ ಧರ್ಮವನ್ನು ಸ್ಥಾಪಿಸಿ ಇಡೀ ಮನುಕುಲವನ್ನು ಸನ್ಮಾರ್ಗದತ್ತ ನಡೆಸುತ್ತಾರೆ. ಪ್ರಭು, ಪರಮೇಶ್ವರ, ಎಲ್ಲವನ್ನೂ ಅರಿತು ಅರಿಯದಂತಿರುವ ನಿನ್ನ ಲೀಲೆಯನ್ನು ಬಲ್ಲವರಾರು? ಸ್ವಾಮಿ, ನಿಮ್ಮ ಲೀಲೆಯ ಅವತಾರವಾದರೂ ಯಾವಾಗ? ಪರಮೇಶ್ವರ, ಭೂಲೋಕದಲ್ಲಿ ಮಾನವರು ಶಿವಧರ್ಮ ಶಿವಾಚಾರಗಳನ್ನು ಮರೆತು ಅಧರ್ಮ ಅನೀತಿ ಅನ್ಯಾಯಗಳ ಮಾರ್ಗದಲ್ಲಿ ಸಾಗಿ ಜಾತಿ ಮತ ಪಂಥಗಳ ಹಾವಳಿ ಹೆಚ್ಚಾಗಿ ಅಜ್ಞಾನಾಂಧಕಾರದಲ್ಲಿ ಮುಳುಗಿ ಧರ್ಮದ ವಿನಾಶದತ್ತ ಸಾಗುತ್ತಿದ್ದಾರೆ. ಜಗದೀಶ್ವರ, ಭೂಮಂಡಲದಲ್ಲಿ ಮಾನವರು ಇಷ್ಟೊಂದು ಅವನತಿಗೆ ಈಡಾಗುತ್ತಿದ್ದಾರೆಯೇ? ಹೌದು ರೇಣುಕ, ವಿಶ್ವ ಶಾಂತಿಗಾಗಿ, ವಿಶ್ವದ ಉದ್ಧಾರಕ್ಕಾಗಿ ವಿಶ್ವಧರ್ಮವೊಂದು ಸ್ಥಾಪನೆಯಾಗಬೇಕಾಗಿದೆ. ಅದು ವೀರಶೈವವೆಂಬ ಅಮೋಘ ನಾಮದಿಂದ. ವೀರಶೈವ ಧರ್ಮವೇ? ಹೌದು, ವಿಶ್ವವ್ಯಾಪಿಯಾಗಿ ವಿಶ್ವವನ್ನೇ ಬೆಳಗಬಲ್ಲ ಧರ್ಮ ಅದುವೇ ವೀರಶೈವ ಧರ್ಮ. 84 ಲಕ್ಷ ಜೀವರಾಶಿಗಳನ್ನು ಉದ್ಧರಿಸಬಲ್ಲ ಅನಂತ ಶಕ್ತಿಯ ಉಗಮ ಸ್ಥಾನವೇ ವೀರಶೈವ. ಭೂಮಂಡಲದಲ್ಲಿ ಅವತರಿಸಿ ಸದ್ಧರ್ಮವನ್ನು ಸ್ಥಾಪಿಸಬಲ್ಲ ಶಿವಯೋಗಿ ಸಿದ್ಧರು ಯಾರು ಪ್ರಭು? ಆ ಮಹಾಶಿವಯೋಗಿ ಸಿದ್ಧನು ನೀನೇ. ಭೂಲೋಕದಲ್ಲಿ ಸದ್ಧರ್ಮವನ್ನು ಸ್ಥಾಪಿಸಲು ನಿನ್ನಿಂದ ಸಾಧ್ಯವೆಂದು
ಆ ಮಹತ್ಕಾರ್ಯವನ್ನು ನಿನಗೊಪ್ಪಿಸುತ್ತಿದ್ದೇನೆ. ಸ್ವಾಮಿ, ಭೂಲೋಕದಲ್ಲಿ ಅವತರಿಸಿ ಅಧರ್ಮ ಅನಾಚಾರಗಳ ಹುಟ್ಟಡಗಿಸಿ ಶಿವಾಚಾರ ಶಿವತತ್ವ ಶಿವಧರ್ಮಗಳನ್ನು ಬೋಧಿಸಿ ವೀರಶೈವ ಧರ್ಮವನ್ನು ಸ್ಥಾಪಿಸಿ ಜಗದ್ಗುರುಗಳಾಗಬಲ್ಲ ರೇಣುಕರ ವೈಶಿಷ್ಟ್ಯವಾದರೂ ಏನು? ತಸ್ಮಾತಸ್ಮಾಚ ಗಿರಿಜೇ ಪಂಚಾನನ ಸಮುದ್ಭವಾ ಮದಾರಿ ಸರ್ವಲೋಕಾನಾಂ ಜಗದ್ಗುರುವರೋತ್ತಮಃ. ಗಿರಿಜೇ, ರೇಣುಕ ಗಣಾಧೀಶರನ್ನು ಸಾಮಾನ್ಯರೆಂದು ತಿಳಿಯಬೇಡ. ಅವರು ಭೂಲೋಕದ ಜನರಿಗಷ್ಟೇ ಗುರುವಲ್ಲ, ನಮ್ಮಿಬ್ಬರಿಗೂ ಸಹ ಗುರು. ಸಕಲ ದೇವತೆಗಳಿಗೂ ಸರ್ವ ಲೋಕಗಳಿಗೂ ಮಹಾಗುರುವಾಗಿ, ಜ್ಞಾನದ ಬೆಳಕಾಗಿ, ಅರಿವಿನ ಕಣ್ಣಾಗಿ ಜಗತ್ತನ್ನೇ ಉದ್ಧರಿಸಬಲ್ಲ ಸಾಮರ್ಥ್ಯ ಹೊಂದಿರುವ ಮಹಾ ಜಗದ್ಗುರು ಶ್ರೀ ರೇಣುಕ. ಆಹಾ ಆಹಾ ಆಹಾ, ಜಗದ್ಗುರು ರೇಣುಕರ ಅವತಾರದಿಂದಾಗಿ ಭೂಲೋಕದಲ್ಲಿ ಅಧರ್ಮ ಅನೀತಿ ಅನಾಚಾರಗಳೆಲ್ಲ ಅವನತಿ ಹೊಂದಿ ಸದ್ಧರ್ಮ ಸ್ಥಾಪನೆಯಾಗುತ್ತಿದೆ. ಧನ್ಯೋಸ್ಮಿ ಸ್ವಾಮಿ, ಧನ್ಯೋಸ್ಮಿ. ಗಿರಿಜೇಶ, ನನ್ನೊಬ್ಬನಿಂದ ಈ ಮಹತ್ಕಾರ್ಯವನ್ನು ಮಾಡಲು ಸಾಧ್ಯವೇ? ನನ್ನ ಪಂಚಮುಖಗಳಿಂದ ಜನಿಸಿರುವ ಉಳಿದ ನಾಲ್ಕು ಗಣಾಧೀಶ್ವರರು ವೀರಶೈವ ಧರ್ಮವನ್ನು ಬೆಳಗಲು ಒಬ್ಬೊಬ್ಬರು ಒಂದೊಂದು ಸ್ಥಾನದಲ್ಲಿ ಅವತರಿಸಿ ಜಗದ್ಗುರುಗಳಾಗಿ ಧರ್ಮೋದ್ಧಾರ ಕಾರ್ಯದಲ್ಲಿ ತೊಡಗುತ್ತಾರೆ. ಹಾಗಾದರೆ ಅವರುಗಳ ಉಗಮ ಸ್ಥಾನಗಳಾವುವು? ವಟಕ್ಷೇತ್ರದ ಶ್ರೀ ಸಿದ್ದೇಶ್ವರ ಲಿಂಗದಿಂದ ಜಲತತ್ವದ ಒಡೆಯನಾಗಿ ದಾರುಕನು ಪ್ರಾದುರ್ಭವಿಸಿ ಉಜ್ಜಯಿನಿಯಲ್ಲಿ ಸದ್ಧರ್ಮ ಪೀಠವನ್ನು ಸ್ಥಾಪಿಸಲಿ. ಅವನ ಗೋತ್ರ ಪುರುಷ ನಂದೀಶ್ವರ. ದ್ರಾಕ್ಷಾರಾಮದ ಭೀಮನಾಥ ಲಿಂಗದಿಂದ ಅಗ್ನಿ ತತ್ವದ ಒಡೆಯನಾಗಿ ಘಂಟಾಕಡನು ಪ್ರಾದುರ್ಭವಿಸಿ ಕೇದಾರದಲ್ಲಿ ವೈರಾಗ್ಯ ಪೀಠವನ್ನು ಸ್ಥಾಪಿಸಲಿ. ಅವರ ಗೋತ್ರ ಪುರುಷ ಭೃಂಗೀಶ್ವರ. ಶ್ರೀಶೈಲದ ಮಲ್ಲಿಕಾರ್ಜುನ ಲಿಂಗದಿಂದ ವಾಯುತತ್ವದ ಒಡೆಯನಾಗಿ ಧೇನುಕರ್ಣನು ಉದ್ಭವಿಸಿ ಶ್ರೀಶೈಲದಲ್ಲಿ ಸೂರ್ಯ ಸಿಂಹಾಸನ ಪೀಠವನ್ನು ಸ್ಥಾಪಿಸಲಿ. ಅವರ ಗೋತ್ರ ಪುರುಷ ವೃಷಭ. ಕಾಶಿ ವಿಶ್ವನಾಥ ಲಿಂಗದಿಂದ ಆಕಾಶ ತತ್ವದ ಒಡೆಯನಾಗಿ ವಿಶ್ವಕರ್ಣನು ಉದ್ಭವಿಸಿ ಕಾಶಿಯಲ್ಲಿ ಜ್ಞಾನ ಸಿಂಹಾಸನ ಪೀಠವನ್ನು ಸ್ಥಾಪಿಸಲಿ. ಗೋತ್ರ ಪುರುಷ ಸ್ಕಂದ. ಶಂಕರನೇ, ಭೂಲೋಕದಲ್ಲಿ ನನ್ನ ಉಗಮಸ್ಥಾನ ಯಾವುದು? ರೇಣುಕ, ಸಪ್ತ ದ್ವೀಪಗಳಲ್ಲಿ ಒಂದಾದ ಸುಪ್ರಸಿದ್ಧವಾದ ಜಂಬೂ ದ್ವೀಪದಲ್ಲಿ ಶ್ರೀಶೈಲದ ಉತ್ತರ ಭಾಗಕ್ಕೆ ಸೇರಿದ ತ್ರಿಲಿಂಗ ದೇಶವೆಂಬುದು ವಿರಾಜಿಸುತ್ತಿರುವುದು. ಅಲ್ಲಿ ಕುಲ್ಯಪಾಕ ಎಂಬ ಪವಿತ್ರವಾದ ಕ್ಷೇತ್ರದಲ್ಲಿ ಸೋಮೇಶ್ವರನೆಂಬ ನಾಮಧೇಯದಲ್ಲಿ ನಾನು ವಾಸಿಸುವೆನು. ನೀನು ಸೋಮೇಶ್ವರ ಲಿಂಗ ಮುಖದಿಂದ ಪೃಥ್ವಿ ತತ್ವದ ಒಡೆಯನಾಗಿ ಉದ್ಭವಿಸಿ ಭೂಲೋಕದಲ್ಲಿ ಸಂಚರಿಸಿ ಶಿವತತ್ವವನ್ನು ಬೋಧಿಸಿ ವೀರಶೈವ ಧರ್ಮವನ್ನು ಸ್ಥಾಪಿಸಿ ಅದರ ಹೊಂಗಿರಣವನ್ನು ಲೋಕದಲ್ಲಿ ಹರಡುವಂತೆ ಮಾಡು. ವೀರಶೈವ ಧರ್ಮ ಸಂಸ್ಥಾಪಕರೆಂಬ ನಿನ್ನ ಹೆಸರು ದಿಗ್ದಿಗಂತಗಳಲ್ಲಿ ಮೆರೆದಾಡುವಂತಾಗಲಿ. ಸತ್ಯಧರ್ಮ ಸನ್ನಡತೆಯನ್ನು ಸಾಕಾರಗೊಳಿಸಲು ಕೃತಯುಗದಲ್ಲಿ ಏಕಾಕ್ಷರ ಶಿವಾಚಾರ್ಯನಾಗಿ ಉದ್ಭವಿಸು. ತ್ರೇತಾಯುಗದಲ್ಲಿ ಏಕವಕ್ತ್ರ ಶಿವಾಚಾರ್ಯನಾಗಿ ಅವತರಿಸಿ ದುಷ್ಟಶಕ್ತಿಗಳನ್ನು ದಮನ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡಿ ಕಾರುಣ್ಯ ಸಿಂಧುವಾಗು. ದಿಶೆ ದಿಶೆಗಳಲ್ಲಿ ಲಿಂಗ ಸ್ಥಾಪನೆಯಾಗಿ ಜಗವೆಲ್ಲ ಲಿಂಗಮಯವಾಗಿ ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಜಗದಲ್ಲಿ ಬೆಳಗಿಸಲು ಇಷ್ಟ ಲಿಂಗಧಾರಿಗಳೆಲ್ಲ ಒಂದೇ ಎಂಬ ತತ್ವವನ್ನು ಬಿತ್ತರಿಸಲು ದ್ವಾಪರದಲ್ಲಿ ರೇಣುಕ ಶಿವಾಚಾರ್ಯನಾಗಿ ಅವತರಿಸು. ಪಡ್ಬಿಡಿ ಸೂತ್ರವನ್ನು ಪಾಲಿಸುತ್ತಾ ಋಗ್ವೇದದ ಪರಂಪರೆಯನ್ನು ರಕ್ಷಿಸುತ್ತಾ ಅಶ್ವತ್ಥ ದಂಡವನ್ನು ಹಿಡಿದು ಹಸಿರು ವಸ್ತ್ರವನ್ನು ಲಾಂಛನವನ್ನಾಗಿಸಿಕೊಂಡು ಶಿವಪಂಚಾಕ್ಷರಿ ಮಂತ್ರದ ಮಹಿಮೆ ಪಂಚಾಚಾರ ಶಿವಾಚಾರಗಳ ಹಿರಿಮೆಯನ್ನು ಭೂಲೋಕದ ಮನುಕುಲಕ್ಕೆ ಬೋಧನೆ ಮಾಡಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸೂತ್ರವನ್ನು ಸಾರುತ್ತಾ ಎಲ್ಲರ ಮನೆ ಮನಗಳಲ್ಲಿ ಧರ್ಮದ ಬೆಳಕಾಗಿ ಬೆಳಗು. ದ್ವಾಪರದಲ್ಲಿ ಅಷ್ಟೇ ಅಲ್ಲದೆ ಕಲಿಯುಗದಲ್ಲಿ ಕೂಡ ರೇವಣಸಿದ್ಧರೆಂಬ ನಾಮಧೇಯದಿಂದ ಉದ್ಭವಿಸಿ ವೀರಗೋತ್ರದ ಅಧಿಪತಿಯಾಗು. ಮಲಯಾಚಲದಲ್ಲಿ ಹರಿಯುತ್ತಿರುವ ಭದ್ರಾ ನದಿಯ ತೀರದಲ್ಲಿ ವೀರ ಸಿಂಹಾಸನವನ್ನು ಸ್ಥಾಪಿಸು. ವಿಜೃಂಭಿಸಲಿ ನಿನ್ನ ವೀರ ಸಿಂಹಾಸನ ಶ್ರೀಮದ್ ರಂಭಾಪುರಿ ಪುಣ್ಯತಾಣದಲ್ಲಿ. ತಮ್ಮ ಇಚ್ಛೆಯಂತೆಯೇ ಆಗಲಿ ಪ್ರಭು. ನಾನು ಈಗಲೇ ಕುಲ್ಯಪಾಕೆಯ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ತಮ್ಮ ಆಣತಿಯಂತೆ ಕಾರ್ಯಾರಂಭ ಮಾಡುವೆನು. ಜಗದ್ಗುರು ರೇಣುಕಾಚಾರ್ಯರಿಗೆ ನಮೋ ನಮಃ. ಜಗದ್ಗುರು ಪಂಚ ಆಚಾರ್ಯರಿಗೆ ನಮೋ ನಮಃ. ಜಗದ್ಗುರು ರೇಣುಕಾಚಾರ್ಯ.
ನಮೋ ನಮಃ. विश्वेश्वराय महादेवाय त्रयंबकाय त्रिपुरांधकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः. ಆತಂಕ ಪಡಬೇಡಿ ಮಹಾತ್ಮ, ಸೋಮೇಶ್ವರಲಿಂಗದಿಂದ ಉದ್ಭವವಾಗಿರುವ ತಾವು ಯಾರು? ಶಿವನ ಸದ್ಯೋಜಾತ ಮುಖದಿಂದ ಉದ್ಭವಿಸಿ ಆತನ ಆಣತಿಯಂತೆ ಮನುಕುಲಕ್ಕೆ ಜ್ಞಾನದ ಬೆಳಕನ್ನು ನೀಡಿ ಶಿವತತ್ವ ಶಿವಾಚಾರಗಳ ಸತ್ವವನ್ನು ಸಕಲರಿಗೂ ತಿಳಿಸಲು ಬಂದಿರುವ ರೇಣುಕ ಗಣಾಧೀಶ. ಮಹಾತ್ಮ, ನಮಗೆ ಏನೂ ಅರ್ಥವಾಗದು, ವಿವರವಾಗಿ ತಿಳಿಸಿ ಹೇಳಿ. ವೇದೋಪನಿಷತ್ತುಗಳಿಗೆ ಹೊಸ ಭಾಷ್ಯ ನೀಡಿ ಶಿವ ಸಿದ್ಧಾಂತ ನಿರ್ಮಾಣದಿಂದ ಶಿವಧರ್ಮ ಬೆಳಗಲು ಉದ್ಭವಿಸಿರುವವರು ನಾವು. ಶಿವಶಿವ, ಶಿವಯೋಗಿ, ನೀವೇ ನಮಗೆ ಸಾಕ್ಷಾತ್ ಪರಮೇಶ್ವರ. ನಿಮ್ಮನ್ನು ನೋಡಿದ ನಮಗೆ ಸಾಕ್ಷಾತ್ ಶಿವನ ದರ್ಶನವೇ ಆದಂತಾಗಿ ನಮ್ಮ ಜನ್ಮ ಪಾವನವಾಯಿತು, ಮುಕ್ತಿಯ ಮೆಟ್ಟಿಲೇರಿದಂತಾಯಿತು. ಅಷ್ಟಾದರೆ ಸಾಲದು, ಶಿವ ಸಾಯುಜ್ಯ ಹೊಂದಬೇಕು. ಅದಕ್ಕಾಗಿ ವೀರಶೈವ ಸಿದ್ಧಾಂತವನ್ನು ಅರಿತು ಅದನ್ನು ಪಾಲಿಸಬೇಕು. ಶಿವಸ್ವರೂಪಿ, ಅಜ್ಞಾನಿಗಳಾದ ನಮಗೆ ಶಿವಲೀಲಾ ವಿಚಾರಗಳು ಹಾಗೂ ಶಿವನನ್ನು ಒಲಿಸಿಕೊಳ್ಳುವ ತತ್ವಗಳನ್ನು ತಿಳಿಸಿ ಹೇಳಿ. ಪ್ರಭು, ನಮ್ಮಲ್ಲಿರುವ ಅಂಧಕಾರವನ್ನು ನೀಗಿಸಬೇಕು. ಶಿವ ಎಂದರೆ ಮಂಗಳ ಸ್ವರೂಪಿ, ಸತ್ ಚಿತ್ ಆನಂದ ಸ್ವರೂಪಿ. ವೀರಶೈವ ಎಂಬುದು ಮಹಾಧರ್ಮಶಾಸ್ತ್ರ, ಇದು 101 ಸ್ಥಳಗಳಿಂದ ಕೂಡಿದೆ. ಶಿವ ಸಿದ್ಧಾಂತ ವೇದ ಸಮಾನ, ಸರ್ವ ವೇದಮಯ. ಇದನ್ನು ಅರಿಯಲು ನೀವು ಮೊದಲು ಶಿವಭಕ್ತರಾಗಬೇಕು. ಶಿವಭಕ್ತರಾಗುವುದು ಹಾಗೆಂದರೇನು ಪ್ರಭು? ಯಾರು ಶಿವ ದೀಕ್ಷೆಯ ಮೂಲಕ ಲಿಂಗಧಾರಿಯಾಗಿ ಭಸ್ಮ ರುದ್ರಾಕ್ಷಗಳನ್ನು ಧರಿಸಿ ಅನುದಿನವೂ ಕರಪೀಠದಲ್ಲಿ ಲಿಂಗಪೂಜೆಯನ್ನು ಮಾಡಿ ಪಂಚಾಕ್ಷರಿ ಮಹಾಮಂತ್ರವನ್ನು ಜಪಿಸುತ್ತಾರೋ ಅವರೇ ಶಿವಭಕ್ತರು. ಪ್ರಭು, ಈ ಭವದಿಂದ ಮುಕ್ತಿ ಪಡೆದು ಶಿವಸಾಯುಜ್ಯ ಹೊಂದುವ ಮಾರ್ಗ ತಿಳಿಸಿ. ಶಿವಸಾಯುಜ್ಯ ಹೊಂದಲು ಶಿವಭಕ್ತಿ ಹುಟ್ಟಬೇಕು. ಶಿವನ ಅನುಗ್ರಹದಿಂದಲೇ ಭಕ್ತಿ ಹುಟ್ಟುವುದು. ಹಾಗೆ ಭಕ್ತಿ ಹುಟ್ಟುವುದನ್ನೇ ಶಕ್ತಿಪಾತ ಎನ್ನುತ್ತಾರೆ. ಆ ಶಕ್ತಿಪಾತವನ್ನು ಗುರುತಿಸಿ ಗುರುವು ಅವನಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಷಟ್ಸ್ಥಲ ಮಾರ್ಗವನ್ನು ಬೋಧಿಸುತ್ತಾನೆ. ಆ ಷಟ್ಸ್ಥಲ ಮಾರ್ಗವೇ ಶಿವಸಾಯುಜ್ಯದ ಮಾರ್ಗ. ನೀವೆಲ್ಲರೂ ಲಿಂಗಧಾರಿಗಳಾಗಿ ತ್ರಿಕಾಲವು ಲಿಂಗ ಪೂಜೆಯನ್ನು ಮಾಡುತ್ತಾ ಶಿವತತ್ವ ಶಿವಾಚಾರಗಳನ್ನು ತಪ್ಪದೇ ಪಾಲಿಸಿರಿ.
ಪಂಚಾಕ್ಷರಿ ಮಂತ್ರ ಸ್ಮರಣೆಯಿಂದ ನಿಮ್ಮ ಸಕಲ ಕಷ್ಟಗಳು ಕರ್ಮಗಳು ಕಳೆದು ಸುಖ ಶಾಂತಿ ನೆಮ್ಮದಿ ದೊರೆತು ಜನುಮ ಪಾವನವಾಗುವುದು. ಇನ್ನು ನಮ್ಮ ಪಯಣ ಮಲಯಾಚಲದತ್ತ. ಅಲ್ಲಿ ಅಗಸ್ತ್ಯ ಮಹರ್ಷಿಗಳಿಗೆ ಶಿವತತ್ವವನ್ನು ಬೋಧನೆ ಮಾಡಿ ವೀರಶೈವ ಸಿದ್ಧಾಂತವನ್ನು ಸವಿಸ್ತಾರವಾಗಿ ತಿಳಿಸಿ ಹೇಳುತ್ತೇವೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಶಿವಸ್ವರೂಪರಾದ ಜಗದ್ಗುರು ಶ್ರೀ ರೇಣುಕರು ನಮ್ಮ ಆಶ್ರಮದೆಡೆಗೆ ಆಗಮಿಸುತ್ತಿದ್ದಾರೆ. ಶಿಷ್ಯರೇ, ಪರಮೇಶ್ವರನ ಪಂಚಮುಖದಲ್ಲಿ ಒಂದಾದ ಸದ್ಯೋಜಾತ ಮುಖದಿಂದ ಜನಿಸಿ ಭೂಲೋಕದಲ್ಲಿ ಕುಲ್ಯಪಾಕದ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿರುವ ಶ್ರೀ ರೇಣುಕರು ನಮ್ಮ ಆಶ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಅವರ ಸ್ವಾಗತಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಅಪ್ಪಣೆ ಗುರುಗಳೇ. ತಮ್ಮ ದರ್ಶನ ಭಾಗ್ಯದಿಂದ ನಾವು ಪುನೀತರಾದೆವು. ಹಾಗೆಯೇ ತಮ್ಮ ಪಾದಸ್ಪರ್ಶದಿಂದ ಈ ಆಶ್ರಮವು ಪಾವನವಾಯಿತು. ತಮ್ಮ ಆಗಮನದ ಈ ದಿನ ನಮ್ಮೆಲ್ಲರ ಸುದೈವದ ದಿನವೂ ಆಯಿತು. ಪೂಜ್ಯರೇ, ತಮ್ಮ ಆಗಮನದ ಕಾರಣವೇನು? ಅಪ್ಪಣೆಯಾಗಲಿ. ಅಗಸ್ತ್ಯ ಮಹರ್ಷಿಗಳೇ, ನಿಮಗೆಲ್ಲರಿಗೂ ವಿಧಿವತ್ತಾಗಿ ಶಿವದೀಕ್ಷೆಯನ್ನು ನೀಡಿ ಶಿವಸಿದ್ಧಾಂತದ ಉಪದೇಶವನ್ನು ಮಾಡಲು ನಮಗೆ ಪರಶಿವನ ಪ್ರೇರಣೆಯಾಗಿದೆ. ಬಂದರು ಧರೆಗೆ ರೇಣುಕರು, ಧರ್ಮದ ಜ್ಯೋತಿಯ ಬೆಳಗಲು. ಬಂದರು ಧರೆಗೆ ರೇಣುಕರು, ಧರ್ಮದ ಜ್ಯೋತಿಯ ಬೆಳಗಲು. ಜ್ಞಾನದ ಬೆಳಕನು ಎಲ್ಲೆಡೆ ಹರಡಿ ಶಿವ ಸಿದ್ಧಾಂತದ ಅಮೃತ ನೀಡಿ. ಜ್ಞಾನದ ಬೆಳಕನು ಎಲ್ಲೆಡೆ ಹರಡಿ ಶಿವ ಸಿದ್ಧಾಂತದ ಅಮೃತ ನೀಡಿ. ಕರ್ಮದ ಮರ್ಮವ ಮನುಜಗೆ ಸಾರಲು ಷಟ್ಸ್ಥಲ ಬ್ರಹ್ಮಿ ಜಗದ್ಗುರು. ತಾವು ಅನುಗ್ರಹಿಸಿದ ಶಿವದೀಕ್ಷೆಯ ಮರ್ಮವನ್ನು ದಯಮಾಡಿ ನಮ್ಮೆಲ್ಲರಿಗೂ ವಿವರವಾಗಿ ತಿಳಿಸಿ ಹೇಳಿ. ದೀಕ್ಷೆ ಎಂದರೆ ದೀಯತೇ ಚ ಶಿವಜ್ಞಾನಂ ಕ್ಷೀಯತೇ ಪಾಶಬಂಧನಂ ಯಸ್ಮಾದತಃ ಸಮಾಖ್ಯಾತ ದೀಕ್ಷೇತೀಯಂ ವಿಚಕ್ಷಣೈಹಿ. ಅರ್ಥಾತ್, ಯಾವುದರಿಂದ ಶಿವಜ್ಞಾನವು ಕೊಡಲ್ಪಡುವುದೋ ಮತ್ತು ಯಾವುದರಿಂದ ಮಲ ಮಾಯಾ ಕರ್ಮ ಎಂಬ ಪಾಶಬಂಧನವು ನಾಶವಾಗುವುದು ಅದನ್ನೇ ಜ್ಞಾನಿಗಳು ದೀಕ್ಷೆ ಎಂದು ಕರೆಯ. ಮಹಾಮುನಿ ಅಗಸ್ತ್ಯಗೆ ಬೋಧನೆ ಮಾಡಿ ಮನಸ್ಸಿನ ಗೊಂದಲ ದೂರಕ್ಕೆ ದೂಡಿ ವೇದಾಗಮಗಳ ಅರ್ಥವ ತಿಳಿಸಿ ಗುರುಲಿಂಗ ಜಂಗಮರ ಮಹಿಮೆಯ ಸಾರಿ ಶಿವನ ಧರ್ಮವ ಸ್ಥಾಪಿಸಲೆಲ್ದು ಸದ್ಯೋಜಾತ ಮುಖದಿಂದು ದೀಸಿ. ಬಂದರು ಧರೆಗೆ ರೇಣುಕರು, ಧರ್ಮದ ಜ್ಯೋತಿಯ ಬೆಳಗಲು. ಗುರುವಿನ ಮಹಿಮೆ ಲಿಂಗದ ಮಹಿಮೆ ಜಂಗಮ ಮಹಿಮೆಯ
ಮಹಾಲಿಂಗ ಸ್ವರೂಪೋಯಂ ಶಂಕರ ಶ್ರೀ ಸದಾಶಿವ. ಪರಮಾನಂದವನ್ನು ಕೊಡುವ ಶಂಕರನ ಸ್ವರೂಪವೇ ಲಿಂಗ. ಜಠರೇ ಲೀಯತೆ ಸರ್ವಂ ಜಗತ್ಸ್ಥಾವರ ಜಂಗಮಂ ಪುನರುತ್ಪದ್ಯತೆ ಯಸ್ಮಾತ್ ತತ್ ಬ್ರಹ್ಮಲಿಂಗ ಸಂಜ್ಞಕಂ. ಅಂದರೆ ಸ್ಥಾವರ ಜಂಗಮಾತ್ಮಕವಾದ ಜಗತ್ತು ಯಾವುದರ ಜಠರದಲ್ಲಿತ್ತು ಮತ್ತೆ ಅದೆಲ್ಲವೂ ಯಾವುದರಿಂದ ಹೊರಹೊಮ್ಮಿತು ಅದೇ ಲಿಂಗ. ಲಿಂಗದ ಮಹಿಮೆಯ ಲೋಕಕ್ಕೆ ಸಾರಿ ಅಷ್ಟಾವರಣದ ವಿವರವ ತಿಳಿಸಿ ಷಟ್ಸ್ಥಲದರ್ಥವ ಅಗಸ್ತ್ಯಗೆ ಹೇಳಿ ನರನು ಹರನಾಗೋ ಸೂತ್ರವ ಸಾರಿ ಶಿವ ಸಾಯುಜ್ಯವ ಸೇರುವ ಪಥವನು ತೋರಿದ ಗುರುವು ಇವರೇನೇ. ಬಂದರು ಧರೆಗೆ ರೇಣುಕರು ಧರ್ಮದ ಜ್ಯೋತಿಯ ಬೆಳಗಲು. ಬಂದರು ಧರೆಗೆ ರೇಣುಕರು ಧರ್ಮದ ಜ್ಯೋತಿಯ ಬೆಳಗಲು. ಜಗದ್ಗುರುವೇ, ತಮ್ಮಿಂದ ಶಿವಸಾಕ್ಷಾತ್ಕಾರದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡು ನಾವು ಪಾವನರಾದೆವು. ತಮ್ಮ ಚರಣ ಕಮಲಗಳಿಗೆ ನಮೋ ನಮಃ. ಮಾಡಲಿ, ಹೇಗೆ ಮಾಡಲಿ? ಒಂದೇ ಬಾರಿಗೆ 3 ಕೋಟಿ ಲಿಂಗಗಳನ್ನು ಸ್ಥಾಪಿಸಿ ಎಂದು ಮರಣ ಹೊಂದುವ ಮುನ್ನ ಮಹಾಶಿವಭಕ್ತನಾದ ನಮ್ಮಣ್ಣ ರಾವಣೇಶ್ವರ ತೆಗೆದುಕೊಂಡ ವಚನ ನೆನಪಿಗೆ ಬರುತ್ತಿದೆ. ನಾನು ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆಯಾಯಿತು. ಪರಮೇಶ್ವರ, ಸಂಕಲ್ಪ ಕೊನೆಗೂ ಈಡರಲಿಲ್ಲವಲ್ಲ. ವಿಭೀಷಣ ಅಣ್ಣ, ನನ್ನ ಒಂದು ಮಾತನ್ನು ನಡೆಸಿಕೊಡುವೆಯ? ಹೇಳಣ್ಣ, ಖಂಡಿತ ನೆರವೇರಿಸಿಕೊಡುತ್ತೇನೆ. ನಡೆಸಿಕೊಡುವೆನೆಂದು ವಚನ ಕೊಟ್ಟರೆ ಮಾತ್ರ ನನಗೆ ಮೋಕ್ಷ ದೊರಕುತ್ತದೆ. ನಡೆಸಿಕೊಡುವೆಯ ಅಣ್ಣ? ನಾನು ನಿನ್ನ ತಮ್ಮನಾಗಿ ಹುಟ್ಟಿ ನಿನ್ನ ಒಂದೇ ಒಂದು ಕೋರಿಕೆಯನ್ನು ನೆರವೇರಿಸದೆ ಹೋದರೆ ನಾನು ನಿನ್ನ ತಮ್ಮನಾಗಿ ಹುಟ್ಟಿ ಸಾರ್ಥಕವೇನಲ್ಲ. ಖಂಡಿತವಾಗಿಯೂ ನಿನ್ನ ಕೋರಿಕೆಯನ್ನು ನೆರವೇರಿಸುತ್ತೇನಣ್ಣ, ನೆರವೇರಿಸುತ್ತೇನೆ. ವಿಭೀಷಣ, ಈ ನನ್ನ ಲಂಕೆಯಲ್ಲಿ ನಾನು 9 ಕೋಟಿ ಶಿವಲಿಂಗಗಳನ್ನು ಸ್ಥಾಪಿಸಬೇಕೆಂದು ಸಂಕಲ್ಪ ಹೊಂದಿದ್ದೆ. ಆದರೆ 6 ಕೋಟಿ ಲಿಂಗಗಳನ್ನು ಮಾತ್ರ ಸ್ಥಾಪಿಸಿದ್ದೇನೆ. ಇನ್ನು 3 ಕೋಟಿ ಲಿಂಗಗಳನ್ನು ಸ್ಥಾಪಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ಏಕೆಂದರೆ ನಾನು ಶಿವಸಾಧ್ಯವನ್ನು ಹೊಂದುತ್ತಿದ್ದೇನೆ. ನನ್ನ ಮರಣದ ಬಳಿಕ ನೀನು 3 ಕೋಟಿ ಲಿಂಗಗಳನ್ನು ಈ ನನ್ನ ಸಾಮ್ರಾಜ್ಯವಾದ ಲಂಕೆಯಲ್ಲಿ ಸ್ಥಾಪಿಸಿ ನನ್ನ ಸಂಕಲ್ಪನ ಈಡೇರಿಸು, ನನ್ನ ಸಂಕಲ್ಪವನ್ನು ಈಡೇರಿಸು. ಆಗಲಿ ಅಣ್ಣ, ನಿನ್ನ ಸಂಕಲ್ಪದಂತೆ 3 ಕೋಟಿ ಲಿಂಗಗಳನ್ನು ಈ ಲಂಕಾ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಾಪಿಸುತ್ತೇನೆ. ಇದು ನಿನ್ನ ಮೇಲೆ ಆಡೆ. ವಿಭೀಷಣ, ನನಗೆ ಸಮಾಧಾನವಾಯಿತು, ನನಗೀಗ ಸಮಾಧಾನವಾಯಿತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ನನ್ನಣ್ಣನಿಗೆ ನೀಡಿದ ಮಾತುಗಳು ಈಗಲೂ ನನ್ನ ಕಿವಿಯಲ್ಲಿ ಕೇಳಿಬರುತ್ತಿವೆ. ಏಕಕಾಲದಲ್ಲಿ 3 ಕೋಟಿ ಲಿಂಗಗಳನ್ನು ಸ್ಥಾಪಿಸುವ ಆಚಾರ್ಯರು ಯಾರು?
ಅಂತಹ ಮಹಾಪುರುಷರು ಎಲ್ಲಿದ್ದಾರೆ? ಹೇ ಪರಮೇಶ್ವರ, ನೀನೇ ನನಗೆ ದಾರಿ ತೋರಿ ನಮ್ಮಣ್ಣನಿಗೆ ನೀಡಿದ ಮಾತುಗಳನ್ನು ಉಳಿಸಿಕೊಳ್ಳುವಂತೆ ಮಾಡು. ವಿಭೀಷಣ, ನೀನಿತ್ತ ವಚನ ಹಾಗೂ ರಾವಣೇಶ್ವರನ ಸಂಕಲ್ಪ ಸಫಲಗೊಳ್ಳುವ ಕಾಲ ಇದೀಗ ಕೂಡಿ ಬಂದಿದೆ. ನೀನು ಮಲಯಾಚಲದಲ್ಲಿರುವ ಅಗಸ್ತ್ಯ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರನ್ನು ಸಂದರ್ಶಿಸಿ ಅವರಲ್ಲಿ ನಿನ್ನ ಕೋರಿಕೆಯನ್ನು ವಿನಂತಿಸಿಕೊಂಡರೆ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ನಿನ್ನ ಅಭೀಷ್ಟವನ್ನು ಈಡೇರಿಸುತ್ತಾರೆ. ಸರ್ವಾಭೀಷ್ಟ ಸಿದ್ಧಿ. ಶಿವನೇ ನಮೋ ನಮಃ. ನಿನ್ನಾಣತಿಯಂತೆ ನಾಳೆಯೇ ಅಗಸ್ತ್ಯರ ಆಶ್ರಮಕ್ಕೆ ಹೋಗಿ ಗುರುಗಳಾದ ರೇಣುಕರನ್ನು ಲಂಕೆಗೆ ಕರೆತಂದು 3 ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪಿಸುತ್ತೇನೆ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಲಿಂಗಾಂಗಿ ಲಿಂಗ ಸತ್ಪ್ರಾಣಿ, ಲಿಂಗಾತ್ಮ ಲಿಂಗ ಮಾನಸಃ, ಲಿಂಗೇಂದ್ರಿಯೋ ಲಿಂಗಭೋಗಿ ಲಿಂಗ ಯೋಗೀ ಸ ಕಥ್ಯತೆ. ಆಹಾ, ಧನ್ಯೋಸ್ಮಿ ಜಗದ್ಗುರುವೇ, ಧನ್ಯೋಸ್ಮಿ. ಜಗದ್ಗುರು ರೇಣುಕಾಚಾರ್ಯರಿಗೆ ನಮೋ ನಮಃ. ಮಹಾಮುನಿ ಅಗಸ್ತ್ಯರಿಗೆ ನಮೋ ನಮಃ. ಆಸೀನರಾಗಿ. ಪ್ರಭು, ನಾನು ರಾವಣೇಶ್ವರನ ಸಹೋದರ ವಿಭೀಷಣ. ನೀನು ಲಂಕೆಯನ್ನು ತೊರೆದು ಈ ಮಲಯಾಚಲದಲ್ಲಿರುವ ನಮ್ಮ ಬಳಿ ಬಂದಿರುವ ಕಾರಣವಾದರೂ ಏನು? ಪ್ರಭು, ತಾವು ಲಂಕೆಗೆ ಆಗಮಿಸಿ ಲಂಕಾನಗರವನ್ನು ಪಾವನಗೊಳಿಸಿ ನಮ್ಮ ಸಹೋದರನಾದ ರಾವಣೇಶ್ವರನ ಸಂಕಲ್ಪದಂತೆ 3 ಕೋಟಿ ಲಿಂಗಗಳನ್ನು ಏಕಕಾಲದಲ್ಲಿ ಪ್ರತಿಷ್ಠಾಪಿಸಿ ನನ್ನಣ್ಣನ ಆತ್ಮಕ್ಕೆ ಶಾಂತಿ ದೊರಕುವಂತೆ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ಪ್ರಭು. ಭಕ್ತ ವಿಭೀಷಣ, ರಾವಣನ ಅಭೀಷ್ಟ ಹಾಗೂ ನಿನ್ನ ಕರ್ತವ್ಯವು ಈಡೇರುವ ಸಮಯ ಇದೀಗ ಬಂದಿದೆ. ನೀನು ಲಂಕೆಗೆ ಹಿಂದಿರುಗಿ ಲಿಂಗಗಳ ಸ್ಥಾಪನೆಗೆ ಬೇಕಾದ ಎಲ್ಲ ಏರ್ಪಾಡುಗಳನ್ನು ಸಿದ್ಧಪಡಿಸಿಕೋ. ನಾವು ಬಂದು ಮುಂದಿನ ಕಾರ್ಯ ನೆರವೇರಿಸುತ್ತೇವೆ. ತಮ್ಮ ಇಚ್ಛೆಯಂತೆಯೇ ಆಗಲಿ ಪ್ರಭು. ಶುಭಮಸ್ತು. Oh,
ಭಕ್ತ ವಿಭೀಷಣ, ನಿನ್ನ ಅಭೀಷ್ಟದಂತೆ 3 ಕೋಟಿ ಲಿಂಗಗಳ ಸ್ಥಾಪನೆ ಏಕಕಾಲದಲ್ಲಿ ಸಾಂಗೋಪಾಂಗವಾಗಿ ನೆರವೇರಿತು. ಇದರಿಂದ ರಾವಣೇಶ್ವರನ ಆತ್ಮಕ್ಕೆ ಶಾಂತಿ ದೊರೆತು ಮುಕ್ತಿ ಪಡೆಯುವಂತಾಯಿತು. ಧನ್ಯನಾದೆ ಪ್ರಭುವೇ, ಧನ್ಯನಾದೆ. ಮಹಾಗುರುವೇ, ತಾವು ಇದೇ ಲಂಕಾಪಟ್ಟಣದಲ್ಲಿ ನೆಲೆಸಿ ನಮಗೆ ಮಾರ್ಗದರ್ಶಕರಾಗಿ ಶಿವತತ್ವ ಶಿವಾಚಾರದ ಬೋಧನೆಯನ್ನು ಮಾಡುತ್ತಾ ನಮ್ಮೊಂದಿಗೆ ಇರಬೇಕೆಂಬುದೇ ನನ್ನ ಪ್ರಾರ್ಥನೆ. ವಿಭೀಷಣ, ನಿಂತ ನೀರಿನಂತೆ ಒಂದೇ ಕಡೆ ನೆಲೆಸದೆ ಹರಿವ ನೀರಿನಂತೆ ಎಲ್ಲ ಕಡೆ ಚಲಿಸುವುದೇ ನಮ್ಮ ಕಾಯಕ. ಲೋಕ ಕಲ್ಯಾಣಕ್ಕೋಸ್ಕರ ನಾವು ಅವತರಿಸಿ ಬಂದಿರುವುದರಿಂದ ಸಕಲರಿಗೂ ಶಿವತತ್ವ ಶಿವಾಚಾರ ಶಿವಧರ್ಮಗಳನ್ನು ಬೋಧನೆ ಮಾಡುತ್ತಾ ವೀರಶೈವ ಧರ್ಮದ ಮಹಾ ಬೆಳಕನ್ನು ಜಗತ್ತಿಗೆಲ್ಲ ಹರಡಿ ಮಾಯ ಎಂಬ ಅಂಧಕಾರದಲ್ಲಿರುವವರಿಗೆ ಅಂತರಂಗದ ಕಣ್ಣನ್ನು ತೆರೆಸಿ ಜ್ಞಾನದ ಬೆಳಕನ್ನು ತೋರಿ ಶಿವತತ್ವದ ಅಮೃತವನ್ನು ಉಣಿಸಬೇಕಾಗಿದೆ. ಆದ್ದರಿಂದ ನಾವೀಗ ಮಾತಂಗ ಪರ್ವತದತ್ತ ಪ್ರಯಾಣ ಬೆಳೆಸಬೇಕಾಗಿದೆ. ನೀನು ಶಿವತತ್ವ ಶಿವಾಚಾರಗಳನ್ನು ತಪ್ಪದೆ ಪಾಲಿಸುತ್ತ ಧರ್ಮಪಾಲಕನಾಗಿ ರಾಜ್ಯಭಾರವನ್ನು ಮಾಡು. ತಮ್ಮ ಇಚ್ಛೆಯಂತೆಯೇ ಆಗಲಿ ಪ್ರಭು. ಸುಖೀ ಭವ. ಸ್ವಾಮಿ, ತಮ್ಮನ್ನು ನೋಡಿದ್ರೆ ಮಹಾಜ್ಞಾನಿಗಳ ಥರ ಕಾಣ್ತಾ ಇದ್ದೀರಾ. ಈ ದಟ್ಟವಾದ ಕಾಡಿನಲ್ಲಿ ಎಲ್ಲಿಗೊಟ್ಟಿದ್ದೀರಾ? ಮಾತಂಗ ಪರ್ವತದತ್ತ ಹೋಗುತ್ತಿದ್ದೇನೆ. ಅಯ್ಯಯ್ಯೋ, ಮಾತಂಗ ಪರ್ವತ ಕಡೆಗ ಸ್ವಾಮಿ, ನಿಮ್ ಬುದ್ಧಿ ನೆಟ್ಟಿಗಿದೆ ತಾನೇ? ಹೇಗೆ? ಆ ಪರ್ವತದಲ್ಲಿ ಮತಂಗ ಮುನಿಗಳ ಮಗನಾದ ಮಾತಂಗನೆಂಬ ಬಹಳ ಕ್ರೂರವಾದ ವ್ಯಕ್ತಿ ಇದ್ದಾನೆ. ಆ ಸ್ಥಳಕ್ಕೆ ಯಾರಾದ್ರೂ ಹೋದ್ರೆ ಅವ್ರನ್ನ ಸುಲಿಗೆ ಮಾಡ್ತಾನೆ. ಏನು ಸಿಗದೇ ಇದ್ರೆ ಅವನ ಹಿಂಸಿಸಿ ಕೊಂದು ಬಿಡ್ತಾನೆ. ನಮ್ಮನ್ನು ಹಿಂಸಿಸಿ ಕೊಲ್ಲುವುದರಿಂದ ಆ ಮಾತಂಗನಿಗೆ ಸಂತೋಷ ಸಿಗುವುದಾದರೆ ಹಾಗೆಯೇ ಆಗಲಿ. ಈ ಸ್ವಾಮಿಗೆ ಸಾವು ಹತ್ರ ಬಂದೈತೆ ಅಂತ ಕಾಣುತ್ತೆ. ಅದಕ್ಕೆ ಅಷ್ಟೆಲ್ಲ ಹೇಳಿದ್ರು ಮಾತಂಗ ಪರ್ವ ಕಡೆ ಹೋಗ್ತಾ ಇದ್ದಾನೆ. ಆ ದೇವ್ರಿ ಅವನನ್ನ ಕಾಪಾಡಬೇಕು. ಹೌದೌದು, ಬಾ. ಕಳ್ಗೆನೆ ಸರಿಯಾಗಿಲ್ವೆ? ಯಾರಾದ್ರೂ ಬಂದ್ರೆ ಅವ್ರನ್ನ ಸುಲಿಗೆ ಮಾಡೋಣ ಅಂತ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ. ಯಾರೊಬ್ರು ಬರ್ತಾ ಇಲ್ವೇ? ಮನೆಗೆ ಹೋದ್ರೆ ನನ್ನ ಹೆಂಡ್ರು ಅಡಿಗೆ ಮಾಡಕ್ ಏನ್ ಸಾಮಾನು ಇಲ್ಲ ಅಂತ ಹೇಳ್ತಾವಳೆ. ದರೋಡೆ ಮಾಡೋಣ ಅಂದ್ರೆ ಇಲ್ಲೊಂದು ನರ್ಪಿಳ್ಳೆನು ಕಾಣಿಸ್ತಾ ಇಲ್ಲ. ಬರೀ ಕೈಲಿ ಮನೆಗೆ ಹೋದ್ರೆ ಅವಳು ತಾವು ಬಯಸ್ಕೊಂಬೇಕಲ್ಲಪ್ಪ. ಯಾರೋ ಒಬ್ಬ ನರಪ್ರಾಣಿ ಬರ್ತಾವನೆ, ಅವನ ತಿಳಿಯೋದೆಲ್ಲ ದೋಚಿ ಮನೆಗೆ ತಗೊಂಡೋಗಿ ಹಬ್ಬ ಹಬ್ಬ ಮಾಡ್ಬಿಡ್ತೀನಿ. ಯಾರೋ ಬಾ, ನಿನ್ ತಾವಿರೋದೆಲ್ಲ ಕಿತ್ಕೊಂತೀನಿ ಬಾ. ನಿಂತ ವಿರೋಧನೆಲ್ಲ ಕೊಟ್ಟು ಹೋಯ್ತಾ ಇರೋ, ಇಲ್ದ ಹೋದ್ರೆ ಕೊಂದಾಕ್ಬಿಡ್ತೀನಿ. ನನ್ನನ್ನು ದೋಚಲು ಬಂದಿರುವ ನೀನು ಯಾರು? ಸಾವನೆದುರುಗಡೆ ನಿಂತ್ಕೊಂಡು ಸಾವನೆ ಪ್ರಶ್ನೆ ಮಾಡ್ದಂಗೈತೆ ನಿನ್ನ ಮಾತಿನ ವರ್ಷೆ. ನಾನು ಮಾತಂಗ, ಈ ಪ್ರಾಂತ್ಯಕ್ಕೆಲ್ಲ ನಾನೇ ಒಡೆಯ. ಸುಮ್ಕೆ ಮಾತಾಡಿ ಕಾಲಹರಣ ಮಾಡಬೇಡ, ಇರೋದನ್ನೆಲ್ಲ ಕೊಟ್ಟು ಪ್ರಾಣ ಉಳಿಸ್ಕೋ. ನಿನಗೆ ನೀಡಲು ನನ್ನದು ಎಂಬುದು ಇಲ್ಲಿ ಏನೂ ಇಲ್ಲವಲ್ಲ. ಅಂದರೆ ನನ್ನದು ಎಂಬುದು ಏನೂ ಇಲ್ಲ, ಎಲ್ಲವೂ ಆ ಶಿವನದೇ. ನಾನು ಎಂಬುದು ನಶ್ವರ, ಶಿವನೊಬ್ಬನೇ ಸುಸ್ಥಿರ. ಮಾಡು ನಿನ್ ಪುರಾಣವಾ. ನಿನ್ನ ಹತ್ರ ಇರೋ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ಕೊಟ್ಟು ಸುಮ್ಕೆ ಹೋಯ್ತಾ ಇರೋ
ನನ್ನದು ಎಂಬುದು ಏನು ಇಲ್ಲವೆಂದು ಆಗಲೇ ಹೇಳಿದನಲ್ಲ. ನನ್ನ ಬಳಿ ಏನು ಇಲ್ಲ, ನನ್ನದು ಏನು ಇಲ್ಲ. ನಾನೊಬ್ಬ ಲೋಕ ಸುತ್ತುವ ಸಂಚಾರಿ. ಆ ನನ್ನ ಬಳಿ ಇರುವುದು ಈ ರುದ್ರಾಕ್ಷಿ ಮಾಲೆಯು. ಒಣಗಿದ ಕಾಯಿಗಳನ್ನಿಟ್ಕೊಂಡು ನಾನೇನ್ ಮಾಡ್ಲಿ? ಓಹೋ, ನೀನ್ ತೊಟ್ಟಿರೋ ವಸ್ತ್ರಗಳು ತುಂಬಾ ಚೆನ್ನಾಗವೆ, ಇವನ್ನೇ ಬಿಚ್ಕೊಡು ಬಿಚ್ಕೊಡು. ಮಳೆ ಬಂದರೆ ಒದ್ದೆಯಾಗುವ, ಬೆಂಕಿ ಬಿದ್ದರೆ ಸುಟ್ಟು ಭಸ್ಮವಾಗುವ, ಮುಳ್ಳು ತಗಿಲಿದರೆ ಹರಿದು ಹೋಗುವ ಈ ವಸ್ತ್ರಗಳನ್ನು ಪಡೆದು ನೀನು ಏನು ಮಾಡುವೆ? ನಾನಿವನ್ ತಗೊಂಡೋಗಿ ನಾನು ಎಂಡ್ರು ಕೊಡ್ತೀನಿ. ಅವಳಿವನುಟ್ಟು ಸಂತೋಷ ಪಡ್ತಾಳೆ. ಪರರನ್ನು ದೋಚಿ ತೆಗೆದುಕೊಂಡು ಹೋದ ವಸ್ತುಗಳನ್ನು ಪಡೆದು ಸಂತೋಷ ಪಡುವ ಅವರೆಂಥ ಮಾನವರು! ಛೇ ಛೇ ಛೇ, ಸನ್ಯಾಸಿ, ನನ್ನ ಹೆಂಡ್ರ ಬಗ್ಗೆ ಕೇವಲವಾಗಿ ಮಾತಾಡಬೇಡ. ನ್ಯಾಲ್ಗೆ ನಾ ಬಿಗಿಡ್ದ ಮಾತಾಡು. ಎಚ್ಚರ. ನಿನ್ನ ಹೆಂಡತಿಯ ಮೇಲೆ ಅಷ್ಟೊಂದು ಮಮಕಾರವೇ? ಅವಳು ಅಂದ್ರೆ ನನಗೆ ಬೊಲೆ ಪಿರುತಿ, ಅವಳಂದ್ರೆ ನನಗೆ ಪ್ರಾಣ. ಅವಳಿಗೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಇರೋದು. ಓ, ನೀನು ಪರರನ್ನು ಹಿಂಸಿಸಿ ಅವರ ಬಳಿ ಇರುವುದನ್ನೆಲ್ಲ ದೋಚಿ ನಿನ್ನ ಹೆಂಡತಿ ಮಕ್ಕಳನ್ನು ಸಾಕುತ್ತಿರು. ನಿನ್ನ ಈ ಹಿಂಸಾ ಪ್ರವೃತ್ತಿಯಿಂದ ನಿನಗೆ ಪಾಪಕರ್ಮವು ಅಂಟಿಕೊಳ್ಳುತ್ತದೆ. ಆ ಪಾಪಕರ್ಮವನ್ನು ನಿನ್ನ ಹೆಂಡತಿಯೂ ಹಂಚಿಕೊಳ್ಳುವಳೆ. ಯಾಕೆ ಹಂಚ್ಕೊಂಬಲ್ಲ? ನಾನ್ ಮಾಡೋ ಪ್ರತಿಯೊಂದು ಕೆಲಸದಾಗೂ ಅವಳದು ಸಂಪಾಲೈತೆ. ಅವಳು ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಈ ಮಾತನ್ನು ನೀನು ಹೇಳಿದರೆ ಸಾಲದು. ನಿನ್ನ ಹೆಂಡತಿ ಬಳಿ ಹೋಗಿ ನನ್ನ ಪಾಪಕರ್ಮವನ್ನು ನೀನು ಹಂಚಿಕೊಳ್ಳುವೆಯಾ ಎಂದು ಕೇಳು. ಹಂಗೆ ಮಾಡ್ತೀನಿ. ನೀನಿಂಗೆಲ್ಲ ಮಾತಾಡಿ ನನಗೆ ಮೋಸ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ಯಾ? ಇದ್ಯಾವತ್ತಿಗೂ ಸಾಧ್ಯ ಇಲ್ಲ, ತಿಳ್ಕೋ. ನಿನಗೆ ಮೋಸ ಮಾಡಿ ನಾನು ಯಾವ ನರಕಕ್ಕೆ ಹೋಗಲಿ? ನೀನು ಹಿಂದಿರುಗಿ ಬರುವವರೆಗೂ ನಾನು ಇಲ್ಲೇ ಇರುತ್ತೇನೆ. ನನ್ನನ್ನು ನಂಬು. ನಾನು ನಿನ್ನನ್ನು ನಂಬೇಕಾ? ಸಾಧ್ಯನೇ ಇಲ್ಲ. ನಿನ್ನ ನಾ ಮರಕ್ಕೆ ಕಟ್ಟಿ ನಾನು ಮನೆಗೋಗಿ ನನ್ನ ಹೆಂಡ್ರನ್ನ ಕೇಳ್ತೀನಿ, ನನ್ನ ಪಾಪ ಕರ್ಮನ ಹಂಚ್ಕೊಂತೀಯಾ ಅಂತ. ಅವಳು ಹಂಚ್ಕೊಂತೀನಿ ಅಂದ್ರೆ ಆಮೇಲೆ ಬಂದು ನಿನ್ನ ತುಂಡು ತುಂಡಾಗಿ ಕತ್ತರಿಸ್ತೀನಿ. ಅಲ್ಲಿವರೆಗೂ ಇಲ್ಲಿ ತಂಪಾಗಿರುವ ನಿನ್ಗೇನ್ ಗೊತ್ತಾಯ್ತು ನನ್ನ ಹೆಂಡ್ರ ಬಗ್ಗೆ? ನನ್ನ ಹೆಂಡ್ರು ನನಗೋಸ್ಕರ ಪ್ರಾಣನೇ ಬಿಡಲೆ. ಗೊತ್ತಿರೋ ಹಂಗೆ ಮಾತಾಡ್ತಾನೆ. ನಾನ್ ಬರೋವರೆಗೂ ಇಲ್ಲೇ ಬಿದ್ದಿರು. ನಾನ್ ಮನೆಗೆ ಹೋಗಿ ಬಂದು ಆಮ್ಯಾಗ ಸರಿಯಾಗಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲಾ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋ, ನನ್ನ ಜೀವ ಉಳಿಸ್ರಪ್ಪ ಅಂತ. ಶಿವೋಹಂ. ಪಾಲಿನಿ, ಪಾಲಿನಿ, ಪಾಲಿನಿ! ಓಹೋ, ಏನ್ದೋರೇ ಇಟೋನ್ ಕೂಕೊಂಡ್ ಬರ್ತಾ ಇದೀಯಾ? ಭಾರಿ ಬೇಟೆನೆ ಸಿಕ್ಕಿರ್ಬೇಕು. ಏನ್ ತಂದಿದೀಯಾ? ಕೊಡು ಕೊಡು ಬೇಗ. ಏನು ಹಿಂಗ್ ಮುಖ ನೋಡ್ಕೊಂಡ್ ನಿಂತಿದ್ಯಾ? ಅಲ್ಲ, ಬರ್ಗೈಲ್ ಬೇರೆ ಬಂದಂಗದೆ. ಯಾಕೆ ಇವತ್ತೇನು ಸಿಕ್ನಿಲ್ವಾ? ಅಮ್ಮಿ, ಬರಿಗೈಲ್ ಬಂದಿವ್ನಿ ದಿಟ, ಆದ್ರೆ ದೊಡ್ಡ ಸಮಸ್ಯೆನ ಒತ್ಕೊಂಡ್ ತಂದಿದ್ದೀನಿ. ಆ ಸಮಸ್ಯೆ ಪರಿಹಾರ ನೀನೇ ಹೇಳ್ಬೇಕು. ಈಗ ಮನೇಲಿ ಖಾಲಿಯಾಗಿರೋ ಮಡಕೆ ಕುಡಿಕೆಗಳದ್ದೇ ದೊಡ್ಡ ಸಮಸ್ಯೆ ಆಗೋಗದೆ. ಮೊದ್ಲು ಅದನ್ನ ತುಂಬಿಸು. ಅದನ್ನ ಆಮೇಲೆ ಯೋಚನೆ ಮಾಡವ. ನಾನು ಇಷ್ಟು ದಿವಸ ದೋಚ್ಕೊಂಡ್ ತಗೊಂಬತ್ತಾ ಇದ್ನಲ್ಲ, ಅದನ್ನೆಲ್ಲ ಬಾಕ್ಲ ಹತ್ರ ನಿಂತ್ಕೊಂಡು ಬೋ ಸಂತೋಷದಿಂದ ಬಾಚ್ಕೊಂಡ್ ತಗೋತಾ ಇರ್ಲಿಲ್ವಾ? ಹೌದು, ಅದಕ್ಕೇನೀಗ? ಗಂಡನ್ ದುಡಿಮೆ ಹಂಚ್ಕೊಳ ಹಕ್ಕು ಎಂಡ್ರಕ್ ತಾನೇ ಇರೋದು. ನಾನ್ ದೋಚ್ಬೇಕಾದ್ರೆ ಪಾಪಕರ್ಮನು ಸಂಪಾದನೆ ಮಾಡಿದೆ, ಅದ್ರಾಗ ನಿಂದು ಪಾಲಿಲ್ವೇನು? ನಾನು ನಿನ್ ಸಂಪಾದನೆಗೆ ಹಕ್ಕದಾರಳು, ನಿನ್ ಸುಖ ದುಃಖದಾಗೆ ಪಾಲ್ದಾರಡು. ಅದ್ ನಿಜ,
ಆದ್ರೆ ನಿನ್ನ ಪಾಪ ಕರ್ಮದಾಗೆ ನಾನ್ಯಾಕಯ್ಯ ಪಾಲ್ ತಕೊಳ್ಳಿ? ನಾನು ಕೊಳ್ಳೆ ಹೊಡೆದು ತಂದಾಕಿದ್ದು ನಿನಗೋಸ್ಕರನೇ. ಭೂಮಿ ಮ್ಯಾಗಿರೋ ಗಂಡಸ್ರಲ್ಲ ನಿನ್ನಂಗೆ ಪಾಪದ ಕೆಲಸ ಮಾಡಿ ಎಂಟ್ರ ಸಾಕ್ತಾವ್ರ? ಅದಾಳಾಗೋಗ್ಲಿ, ಇಂಥ ಪಾಪದ ಕೆಲಸ ಮಾಡು ಅಂತ ನಾನೇನಾದ್ರು ಹೇಳಿದೀನಾ? ದುಡ್ಡು ತಂದಾಕೋದು ನಿನ್ ಕರ್ತವ್ಯ, ಅದನ್ ನೀನ್ ಮಾಡ್ತಾ ಇದೀಯ ಅಟೇಯ. ಅದ್ರಾಗೇನೈತೆಯ ವಿಶೇಷ? ಪ್ರಶ್ನೆಗೆ ಪ್ರಶ್ನೆ, ನಾನ್ ಕೇಳಿದ ಪ್ರಶ್ನೆಗೆ ಉತ್ತರನೇ ಇಲ್ವಾ? ನಿನ್ ಪ್ರಶ್ನೆಗೆ ಉತ್ತರ ನಿಂತಾವಲೇ ಐತೆ. ದುಡಿಯೋಕೆ ಬೇಕಾದಷ್ಟು ದಾರಿಗಳೈತೆ, ನಿನಗೆ ಈ ಪಾಪ ದಾರಿನೇ ಬೇಕಿತ್ತ? ನಾನು ಇಷ್ಟು ದಿವಸ ಪಾಪ ಮಾಡಿ ತಂದಾಕದ್ನಲ್ಲ, ಅದನ್ನೆಲ್ಲ ತಿಂದು ಮೆರೆದಲ್ಲೇ. ನಿನ್ ಎಂಡ್ರಾಗಿ ನೀನ್ ತಂದಾಕಿದ್ದನ್ನ ತಿಂದೆವು ನೀನ್, ಆದ್ರೆ ಆ ಸಂಪಾದನೆ ಹಿಂದೆ ಇರೋ ಪಾಪದ ಫಲನ ಅಲ್ಲ. ಅದು ನಿನ್ನ ಪಾಪದ ಫಲ, ನಾನ್ ಯಾಕೈ ಹಂಚ್ಕೊಳ್ಳಿ? ಅದು ನಿನ್ನ ಕರ್ಮ, ನೀನೇ ಅನುಭವಿಸ್ಕೋಬೇಕು. ನಾನ್ ಯಾಕೈ ಅನುಭವಿಸ್ಲಿ? ನಾನ್ ಮಾಡೋ ಪ್ರತಿಯೊಂದು ಕೆಲಸದಾಗೂ ಅವಳದು ಸಂಪಾಲೈತೆ. ಅವಳು ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಪಾಪಕರ್ಮಗಳು ಏನಿದ್ರು ನಿನ್ ಪಾಲು, ಅದ್ ಯಾವತ್ತು ನನ್ ಪಾಲಾಗಕ್ಕೆ ಸಾಧ್ಯನೇ ಇಲ್ಲ. ಇಷ್ಟಕ್ಕೂ ನಾನೇನಾದ್ರೂ ನಿಂಗೆ ಹೇಳಿದ್ನ ಬೇರೆಯವ್ರ ತಲೆ ಒಡೆದು ತಂದಾಕು ಅಂತ? ಅವಳು ಅಂದ್ರೆ ನನ್ ಬೊಲೆ ಪಿರುತಿ, ಅವಳಂದ್ರೆ ನನಗ್ ಪ್ರಾಣ, ಅವಳಗೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಇರೋದು. ನಿನ್ನ ಸ್ವಾರ್ಥಕ್ಕೆ ಬೇರೆಯವ್ರನ್ನ ದೋಚಿ ಹಿಂಸಿಸಿ ಗಳಿಸಿದ ಆ ಪಾಪದ ಗಂಟನ್ನ ನಾನ್ ಹಂಚ್ಕೊಳಕ್ ನನಗೇನೆ ಕರ್ಮ? ಏನಂದೆ? ನಾನು ಗಳಿಸಿದ ಪಾಪದ ಗಂಟನ್ನ ನಿನ್ ಕೈಲಿ ಹಂಚ್ಕೊಳಕ್ ಆಗೋದಿಲ್ವಾ? ನಿನ್ನ ಈ ಹಿಂಸಾ ಪ್ರವೃತ್ತಿಯಿಂದ ನಿನಗೆ ಪಾಪ ಕರ್ಮವು ಅಂಟಿಕೊಳ್ಳುತ್ತದೆ. ಇಷ್ಟು ದಿವಸ ನಾನು ಕೊಲೆ ದರೋಡೆಗಳನ್ನ ಮಾಡಿ ಪಾಪದ ಗಂಟುಗಳನ್ನ ಹೊತ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ನಿನ್ನ ಕೊಂದು ನಾನು ಯಾವ ನರಕಕ್ಕೆ ಹೋಗ್ಲಿ? ಅಸನ್ಯಾಸಿ ಹೇಳಿದ ಮಾತು ನಿಜ, ಅಸನ್ಯಾಸಿ ಹೇಳಿದ ಮಾತು ನಿಜ. ಯಾರಿಗೆ ಯಾರು ಇಲ್ಲ, ಯಾರಿಗೆ ಯಾರು ಇಲ್ಲ. ಶ್ವರವೆಂಬ ಜ್ಞಾನದ ಕಣ್ಣು
ತೆರೆಯಿತು ಇಂದು. ಸ್ವಾರ್ಥವೇ ತುಂಬಿದೆ ಎಲ್ಲೆಡೆ ಎಲ್ಲೂ ಎಂಬುವ ನಿಜವನು ಅರಿತೆನು ಇಂದು. ಯಾರಿಗೆ ಯಾರು ಇಲ್ಲವು ಎಂದು ನಾನರಿತೆಯುವುದು, ನನ್ನವರು ತನ್ನವರು ಪರಿಭ್ರಮೆಯು ಎಂದು. ಕಟುಕನು ನಾನಾಗಿ ಕೊಲೆ ಸುಲಿಗೆ ಮಾಡಿ ನಗ ನಾಣ್ಯವಾದೋಚಿ ಅಪರಾಧಗೈದೆ. ಹಿಂಸೆಯೇ ಜೀವನದ ಗುರಿ ಎಂದುಕೊಂಡೆ, ನಿಜವಾದ ಬದುಕನು ನಾನರಿಯದಾದೆ. ಮಡದಿ ಮಕ್ಕಳು ಶಾಶ್ವತವೆಂದೆ, ಮಡದಿ ಮಕ್ಕಳು ಶಾಶ್ವತವೆಂದೆ. ಪಾಪ ಪುಣ್ಯದಿ ಸಮಪಾಲು ಎಂದೆ. ಮೋಹದ ಬಲೆಯಲ್ಲಿ ನಾ ಸಿಲುಕಿನೊಂದೆ, ಆಸೆಯ ಬಾಳಿಗೆ ಮುಳುವಾಯಿ ತಿಂದು. ಗುರುದೇವ ಮಹಾದೇವ ಮತಿ ನೀನೇ ನಿಜ ನೀನೇ. ಯಾರಿಗೆ ಯಾರು ಇಲ್ಲವು ಎಂದು ನಾನರಿತೆಯುವುದು, ನನ್ನವರು ತನ್ನವರು ಪರಿಭ್ರಮೆಯು ಎಂದು. ನನ್ನದು ಎಂಬುದು ನಶ್ವರವೆಂಬ ಜ್ಞಾನದ ಕಣ್ಣು ತೆರೆಯಿತು ಇಂದು. ಸ್ವಾರ್ಥವೇ ತುಂಬಿದೆ ಎಲ್ಲೆಡೆ ಎಲ್ಲೂ ಎಂಬುವ ನಿಜವನು ಅರಿತೆನು ಇಂದು. ಯಾರಿಗೆ ಯಾರು ಇಲ್ಲವು ಎಂದು ನಾನರಿತೆಯುವುದು, ನನ್ನವರು ತನ್ನವರು ಪರಿಭ್ರಮೆಯು ಎಂದು. ಸದ್ಗತಿ ತೋರುವ ನಿಮ್ಮನ್ನು ಜರಿದು, ತಪ್ಪನು ಮಾಡಿದೆ ನಾನೆಂಬ ಮದದಿ. ಒಳಗಿನ ಕಣ್ತೆರೆದು ನಿಜವನ್ನು ಅರಿತೆ, ಮೋಹದ ಪಾಶವ ನಾ ತೊರೆದು ಬಂದೆ. ನಿಮ್ಮಯ ಮಾತಳಿ ನಾ ಸತ್ಯ ಕಂಡೆ, ಮಾಯೆಯ ಮುಸುಕಿಂದ ನಾ ದೂರ ಸರಿದೆ. ಮಾಯೆಯ ಮುಸುಕಿಂದ ನಾ ದೂರ ಸರಿದೆ. ಮೃಗದಂತೆ ಇದ್ದವನು ಮಾನವನಾದೆ, ಬದುಕಿನ ಅರ್ಥವ ನಾ ತಿಳಿದುಕೊಂಡೆ. ಗುರುದೇವ ಮಹಾದೇವ ಮತಿ ನೀನೇ ನಿಜ ನೀನೇ. ಯಾರಿಗೆ ಯಾರು ಇಲ್ಲವು ಎಂದು ನಾನರಿತೆಯುವುದು, ನನ್ನವರು ತನ್ನವರು ಪರಿಭ್ರಮೆಯು ಎಂದು. ನನ್ನದು ಎಂಬುದು ನಶ್ವರವೆಂಬ ಜ್ಞಾನದ ಕಣ್ಣು ತೆರೆಯಿತು ಇಂದು. ಸ್ವಾರ್ಥವೇ ತುಂಬಿದೆ ಎಲ್ಲೆಡೆ ಎಲ್ಲೂ ಎಂಬುವ ನಿಜವನು ಅರಿತೆನು ಇಂದು. ಯಾರಿಗೆ ಯಾರು ಇಲ್ಲವು ಎಂದು ನಾನರಿತೆಯುವುದು, ನನ್ನವರು ತನ್ನವರು ಪರಿಭ್ರಮೆಯು ಎಂದು. ಗುರುದೇವ ಮಹಾದೇವ ಮತಿ ನೀನೇ ನಿಜ ನೀನೇ.
ನನ್ನನ್ನು ಕ್ಷಮಿಸ್ಬಿಡಿ. ನೀವು ಸಾಮಾನ್ಯರಲ್ಲ, ಮಹಾಜ್ಞಾನಿಗಳು. ನನ್ನ ತಪ್ಪನ್ನು ಕ್ಷಮಿಸಿ. ನಾನು ನಂದು ನಮ್ಮವರು ಅನ್ನೋ ಮಾಯಾಜಾಲದಲ್ಲಿ ಸಿಕ್ಕಿ ನಾನು ಮಾಡಬಾರ್ದು ಅಪರಾಧ ಮಾಡಿಬಿಟ್ಟೆ. ಹೆಂಡತಿ ಮಕ್ಕಳು ಬಂಧು ಬಳಗ ಎಂಬ ಮೋಹದ ಬಂಧನದಿಂದ ದೂರ ಆಗಿ ಬಂದಿದ್ದೀನಿ. ನನ್ನ ಅಂತರಂಗದ ಕಣ್ಣನ್ನು ತೆರೆಸಿದ ಮಹಾಮಹಿಮರು ನೀವು. ನನ್ನಲ್ಲಿರುವ ಅಜ್ಞಾನದ ಅಂಧಕಾರವನ್ನು ಕಳೆದು ಜ್ಞಾನದ ಬೆಳಕನ್ನು ತೋರಿ ತಂದೆ, ಜ್ಞಾನದ ಬೆಳಕನ್ನು ತೋರಿ. ಭಕ್ತ ಮಾತಂಗ, ಇದು ಕರ್ಮಭೂಮಿ. ಇಲ್ಲಿ ಹುಟ್ಟಿ ಬಂದವರೆಲ್ಲರೂ ಕಾಯಕವನ್ನು ಮಾಡಲೇಬೇಕು. ಆದರೆ ಆ ಕಾಯಕವು ಇತರರಿಗೆ ಹಿಂಸೆ ಅನ್ಯಾಯ ನೋವುಗಳನ್ನು ಮಾಡದೆ ನ್ಯಾಯ ನೀತಿ ಸತ್ಯ ಧರ್ಮಗಳಿಂದ ಕೂಡಿರಬೇಕು. ಅದೇ ನಿಜವಾದ ಕಾಯಕವು. ನಾವು ಮಾಡುವ ಕಾರ್ಯಗಳೆಲ್ಲವೂ ಪರಶಿವನು ಮೆಚ್ಚಿ ಹರಸುವಂತಿರಬೇಕು. ಅದರಿಂದ ಎಲ್ಲರೂ ಸಂತುಷ್ಟಗೊಳ್ಳುವರು. ನಾನು ಮಾಡಿದ ಪಾಪಕರ್ಮಗಳಿಗೆ ಪ್ರಾಯಶ್ಚಿತವಿಲ್ಲವೇ ಪ್ರಭು? ತಾನು ಮಾಡಿದ ತಪ್ಪನ್ನು ಅರಿತು ಅದನ್ನು ತಿದ್ದಿ ಬಾಳುವವನೇ ನಿಜವಾದ ಮಾನವ. ನೀನು ಮತಂಗಮುನಿಯ ಮಗನಾಗಿದ್ದರೂ ಪೂರ್ವಜನ್ಮದಲ್ಲಿ ನೀನು ಮಾಡಿದ ಪಾಪಕರ್ಮದಿಂದಾಗಿ ಈ ಜನ್ಮದಲ್ಲಿ ದುಷ್ಟನಾಗಿ ಜನಿಸಿದೆ. ಈಗ ನಿನ್ನ ಕರ್ಮ ಕಳೆದು ಪಾವನನಾಗಿರುವೆ. ನೀನು ಶಿವದೀಕ್ಷೆಯನ್ನು ಪಡೆದು ಶಿವಧರ್ಮ ಶಿವಾಚಾರಗಳನ್ನು ಪಾಲಿಸುತ್ತಾ ಶಿವನಾಮಸ್ಮರಣೆ ಮಾಡುತ್ತಾ ಲೋಕಸೇವೆಯಲ್ಲಿ ನಿರತನಾಗು. ನಿನಗೆ ಮಂಗಳವಾಗುವುದು. ಧನ್ಯನಾದೆ ತಂದೆ, ಧನ್ಯನಾದೆ. ನಿಮ್ಮ ಇಚ್ಛೆಯಂತೆ ನಾನು ಲಿಂಗಧಾರೆಯಾಗಿ ವೀರಶೈವ ಧರ್ಮವನ್ನು ಸ್ವೀಕರಿಸಿ ನಾನು ಸದಾ ಶಿವನಾಮಸ್ಮರಣೆಯನ್ನು ಮಾಡುತ್ತೇನೆ. ರೇಣುಕ ಗಣಾಧೀಶ್ವರರಿಂದ ಕತ್ತಲೆಯಾಗಿದ್ದ ನನ್ನ ಬಾಳಲ್ಲಿ ಜ್ಞಾನದ ಬೆಳಕನ್ನು ನೀಡಿ ಉದ್ಧರಿಸಿರುವೆ. ನಿನ್ನ ಕೃಪಾ ಕಟಾಕ್ಷ ಸದಾ ನನ್ನ ಮೇಲೆ ಇರು. ನಿನ್ನ ಸೇವೆಯೇ ನನಗೆ ಪರಮ ಸೌಭಾಗ್ಯ. ಸ್ವಾಮಿ, ನನಗೆ ಮದುವೆಯಾಗಿ 10 ವರ್ಷ ಆಯಿತು, ಆದರೆ ಇದುವರೆಗೂ ಮಕ್ಕಳಾಗಿಲ್ಲ. ಅದಕ್ಕೆ ಮಕ್ಕಳ ಭಾಗ್ಯ ಕರುಣಿಸಿ ಎಂದು ನಮ್ಮ ಬಳಿಗೆ ಬಂದಿರುವೆ ಅಲ್ಲವೇ? ಹೌದು ಸ್ವಾಮಿ. ಚಿಂತೆ ಮಾಡಬೇಡ, ನಾವು ನಿನಗೊಂದು ತಾಯತವನ್ನು ಕೊಡುತ್ತೇವೆ. ತೆಗೆದುಕೊಂಡು ಹೋಗಿ ನಿನ್ನ ಹೆಂಡತಿಗೆ ಕಟ್ಟು. ಆಯಿತು ಸ್ವಾಮಿ. ಓಂ ಚಂಡಿ ಚಾಮುಂಡಿ ರಣಚಂಡಿ ರುದ್ರಿ ಓಂ ಜಿಚ್ಚಕಬೋಂ, ತಾಯತವನ್ನು ಕರುಣಿಸೋ.
ಓಂ ಚಂಡಿ ಚಾಮುಂಡಿ ಜಗಮಂಡಿ, ಓಂ ಜಿಂಚಕಬೋಂ ತಾಯತ ಬರಲಿ. ಏನಪ್ಪ ಮಾಡೋದೀಗ? ಕಾಗೆ ಕಣ್ಣವನೇ, ನೀನ್ ಹಿಂಗ್ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ರೆ ಕಾಳಿ ತಾಯಿ ತಾಯತ ಕೊಡ್ತಾಳ? ಕಣ್ಣು ಮುಚ್ಕೊಳ ಮುಟ್ಟಾಳ? ಓಂ ಚಂಡಿ ಚಾಮುಂಡಿ ರಣಚಂಡಿ, ಓಂ ಜಿಂಚಕಬೋಂ ತಾಯತ ಬರಲಿ. ಕಣ್ಣು ಬಿಡ ಮುಟ್ಟಾಳ. ತೆಗೆದುಕೋ ತಾಯತವನ್ನ, ನಿನ್ನ ಹೆಂಡತಿಯ ಕೊರಳಿಗೆ ಕಟ್ಟು. ಮೂರೇ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತುಗುವುದು. ಆಯ್ತು ಸ್ವಾಮಿ, ಧನ್ಯನಾದ ಸ್ವಾಮಿ, ಧನ್ಯನಾದ. ನಾನು ಹೇಳಿದಂತೆ ಮಾಡು. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಈ ತ್ರಿವಿಕ್ರಮನ ಮಂತ್ರ ತಂತ್ರಗಳ ಮುಂದೆ ಯಾರೂ ನಿಲ್ಲಲಾರರು. ನನಗೆ ಯಾರೂ ಸಾಟಿ ಇಲ್ಲ. ಲಿಂಗದಲ್ಲಿ ಜಗ ಉದಿಸಿ, ಲಿಂಗದಲ್ಲಿ ಜಗ ಮುಳುಗಿ, ಜಗವೆಲ್ಲ ಶಂಭುವಿನ ಅಂಗದಂತೆ, ಜಗವೆಲ್ಲ ಶಂಭುವಿನ ಲೀಲೆಯಂತೆ, ಜಗವೆಲ್ಲ ಶಂಭುವಿನ ಅಂಗದಂತೆ, ಜಗವೆಲ್ಲ ಶಂಭುವಿನ ಲೀಲೆಯಂತೆ, ಜಗವೆಲ್ಲ ಶಂಭುವಿನ ಅಂಗದಂತೆ, ಜಗವೆಲ್ಲ ಶಂಭುವಿನ ಲೀಲೆಯ. ನಿಲ್ಸ ನಿಲ್ಸ, ಏನಿನ್ನ ಹಣ್ಣ ಯಾರು ನೀನು? ನಾನು ಯಾರ? ನಾನು ಅವನು ಸೃಷ್ಟಿ, ಅವನ ಬೆಳಕು, ಅವನ ಲೀಲೆ. ಅಯ್ಯಯ್ಯೋ, ಅವನಂದ್ರೆ ಯಾರು? ಅವನು ಯಾರು ಅಂತ ಗೊತ್ತಿಲ್ವಾ? ಅಯ್ಯೋ ಹುಚ್ಚ ಪಗಳಿರ. ಅಯ್ಯೋ ಪಾಪಿ ಮುಂಡೇದೆ, ಅನಿಷ್ಟ ಮುಂಡೇದೆ. ಶ್ರೀಹರಿಯ ಭಕ್ತರಾದ ನಮ್ಮನ್ನ, ವರದರಾಜರ ಅಂಶಜರಾದ ನಮ್ಮನ್ನ ಹುಚ್ಚರು ಅಂತೀಯಲ್ಲೋ. ಎಷ್ಟೋ ಎಷ್ಟೋ ಸೊಕ್ಕು ನಿನಗೆ. ಏಯ್ ಹುಚ್ಚರು ನಾವಲ್ಲ, ನೀನು. ನಾನು? ಅಯ್ಯೋ ಹುಚ್ಚಪ್ಪ. ಏಯ್ ನೀನು ವರದರಾಜರ ದಾಸನಾಗಿ ಅವರ ಮುಂದೆ ನಿಂತು ಅವರ ಪಾದಕ್ಕೆ ಬಿದ್ದು ನಾನು ಮಾಡಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿಕೊಂಡು ಅವರ ಆಶೀರ್ವಾದ ಪಡ್ಕೋಬೇಕು. ನಡಿಯೋ ನಡಿಯೋ, ನಮ್ಮ ವರದರಾಜರ ಬಳಿ ಹೋಗೋಣ. ನಡಿಯೋ ನಡಿಯೋ. ಏನ್ ನೋಡ್ತೀರಿ, ಹೇಳ್ಕೊಂಡು ನಡೀರೋ, ಹೇಳ್ಕೊಂಡು ನಡೀರೋ, ನಡೀರೋ ಅವನ್ನ, ಹೇಳ್ಕೊಂಡು ನಡೀರೋ ಅವನ್ನ. ನೋಡೋ ನೋಡೋ ನಮ್ಮ ಸ್ವಾಮಿನ ಕೈ ಮುಗಿಯೋ, ಕೈ ಮುಗಿಯ, ಕೈ ಮುಗಿಯೋ. ಕೈ ಮುಗಿಯೋ ಅಯ್ಯ, ನಮ್ಮ ಸ್ವಾಮಿ ಕೈ ಮುಗಿಯೋ ಅಂದ್ರೆ ಪುಣ್ಯ ಬರುತ್ತೆ. ಮುಗಿಯೋ? ಏ ಅನಿಷ್ಟು ಮುಂಡೇದೆ, ನಮ್ಮ ಕೈ ನೋಡ್ತಾ ಇದೀಯ? ನಮ್ಮ ಸ್ವಾಮಿ ಕೈ ಮುಗಿಯೋ ಇಲ್ಲ ಅಂದ್ರೆ ಕಂಬು ಕಟ್ಸಿ ಕಲ್ಲಲ್ಲಿ ಓಡಿಸಿ ನಿನ್ ತಲೆ ಓಡಿಸ್ಬಿಟ್ಟೇನು. ಮುಗಿಯೋ ಕೈನ? ಹಾಗೆ ಹೇಳಿದ್ರೆ ಕೇಳ್ತಾನ ಇವನು? ತಲ್ಲಿಡ್ರು.
ಅಪ್ಪ, ಅಯ್ಯೋ ಅವ್ರ ಮನೆ ಹಾಳಾಗ ಎಲ್ಲಿ ಓಡು ಅನ್ನೋ ಗೊತ್ತೇ ಆಗಲಿಲ್ಲ. ಎಷ್ಟು ಹುಡುಕಿದ್ರು ಕೈಗೆ ಸಿಗಲಿಲ್ಲ. ಅಬ್ಬಬ್ಬಬ್ಬಬ್ಬ, 4 ಜನ ಕಲ್ಲಲ್ಲಿ ಎಸ್ತು ಓಡಿಸ್ಕೊಂಡೋದ್ರು ಕೈಗೇ ಸಿಗಲಿಲ್ಲ. ನನ್ನ ಸೊಂಟಾನೆ ಬಿದ್ದೋಯ್ತಲ್ಲಪ್ಪ ದೇವ್ರೇ. ವರದ ರಾಜ, ವರದರಾಜ, ವಿಗ್ರಹದಲ್ಲೇ ಏನೋ ಅಪಚಾರ ಆಗಿದೆ. ಆ ಹುಚ್ಚ ಇಲ್ಲಿ ಬಂದು ಹೋದಕ್ಕೆ ಏನೋ ಅಪಚಾರ ಆಗಿರ್ಬೇಕು. ಈ ವಿಷಯನ ಮಹಾರಾಜರಿಗೆ ಮೊದಲು ತಿಳಿಸ್ಬೇಕು. ಮಹಾರಾಜರಿಗೆ ಶುಭವಾಗಲಿ. ಆಚಾರ್ಯರಿಗೆ ನಮೋ ನಮಃ. ಮಹಾರಾಜ, ನನ್ನನ್ನು ಕರೆಸಿದ ಕಾರಣವೇನು? ಆಚಾರ್ಯರೇ, ವರದರಾಜರ ದೇವಾಲಯದಲ್ಲಿ ವರದರಾಜರ ಶಿರವು ಕಂಪಿಸುತ್ತಿದೆ. ಶಾಸ್ತ್ರಾಗಮ ಮಗ್ನರಿಂದ ಪೂಜೆ ಜಪ ತಪ ಹೋಮಗಳನ್ನು ಮಾಡಿಸಿದರೂ ಅದು ನಿಲ್ಲುತ್ತಿಲ್ಲ. ಏನು ಮಾಡಬೇಕೆಂಬುದೇ ತೋಚುತ್ತಿಲ್ಲ. ಮಹಾರಾಜ, ಸರ್ವೇಶ್ವರನ ಇಚ್ಛೆ ಯಾರಿಗೆ ತಿಳಿಯಬೇಕು? ಅತ್ಯಲ್ಪ ಮಾನವರಾದ ನಾವು ಅವನನ್ನು ಬಲ್ಲವೆಂದು ಮೆರೆದಾಡಿದರೆ ಅದು ನಮ್ಮ ಮೂರ್ಖತನ. ನಿಮ್ಮ ಮಾತಿನ ಅರ್ಥ? ಬುದ್ಧಿಹೀನರಾದ ಕೆಲವರು ಮಾಡಿದ ತಪ್ಪಿಗೆ ಮತ್ಯಾರೋ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಅದರ ಪರಿಣಾಮವೇ ಈಗ ವರದರಾಜರ ಶಿರವು ಕಂಪನವಾಗುತ್ತಿದೆ. ಅದಕ್ಕೆ ಪರಿಹಾರವಿಲ್ಲವೇ ಆಚಾರ್ಯರೇ? ಪರಿಹಾರ ಸಿಗಬೇಕಾದರೆ ಪರಮಾತ್ಮನಾದ ಏಕಾಂಬರನಾಥನನ್ನು ಪ್ರಾರ್ಥಿಸಿ. ಆತನೇ ನಿಮಗೆ ಏನಾದರೂ ಒಂದು ಮಾರ್ಗವನ್ನು ಸೂಚಿಸುತ್ತಾನೆ. ಹೇ ಪರಮಾತ್ಮ ಏಕಾಂಬ್ರನಾಥ, ಕಂಪಿಸುತ್ತಿರುವ ವರದರಾಜನ ಶಿರವು ಯಥಾಸ್ಥಿತಿಗೆ ಬರುವಂತೆ ಪರಿಹಾರದ ಮಾರ್ಗವನ್ನು ಸೂಚಿಸು. ನಿನ್ನನ್ನೇ ನಂಬಿದ್ದೇನೆ ಪ್ರಭು. ಓಂ ಶ್ರೀ ಏಕಾಂಬ್ರನಾಥಾಯ ನಮಃ. ಓಂ ಶ್ರೀ ಏಕಾಂಬ್ರನಾಥಾಯ ನಮಃ. ಓಂ ಶ್ರೀ ಏಕಾಂಬ್ರನಾಥಾಯ ನಮಃ. ಪರಮಾತ್ಮ, ಮಹಾರಾಜ, ಕೆಲವು ತಿಳಿಗೇಡಿ ಜನರು ಪಿಣ್ಣಾಂಕ ನೈನಾರನೆಂಬ ಮಹಾಪುರುಷನನ್ನು ಅವಮಾನಿಸಿದ ಕಾರಣ ವರದರಾಜನ ಶಿರವು ಕಂಪಿಸುತ್ತಿದೆ. ಪಿಣ್ಣಾಂಕ ನೈನಾರನನ್ನು ಕರೆಸಿ ಆತನಿಂದ ಹಸ್ತಸ್ಪರ್ಶ ಮಾಡಿಸಿದರೆ ಮಾತ್ರ ಕಂಪಿಸುತ್ತಿರುವ ಶಿರವು ಯಥಾಸ್ಥಿತಿಗೆ ಬರುತ್ತದೆ. ಏನಿದು ಮಹದಾಶ್ಚರ್ಯ! ಸಾಕ್ಷಾತ್ ಏಕಾಂಬರನಾಥ ಸ್ವಾಮಿಯೇ ನನ್ನ ಕನಸಿನಲ್ಲಿ ಬಂದು ಮಾತನಾಡಿದನಲ್ಲ. ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ಸ್ವಾಮಿಯ ಅಪ್ಪಣೆಯಂತೆ ಸೂರ್ಯೋದಯವಾದ ಕೂಡಲೇ ನನ್ನ ಭಟರನ್ನು ಕಳಿಸಿ ಪಿಣ್ಣಾಂಕ ನೇನಾರನೆಂಬ ಆ ಮಹಾಪುರುಷನನ್ನು ಕರೆಸುತ್ತೇನೆ. ಏ ಅಲ್ಲಿ ನೋಡ್ರು, ಮಹಾರಾಜರು ಹೇಳಿದ ವ್ಯಕ್ತಿ ಅಲ್ಲೇ ಕೂತಿದ್ದಾನೆ. ನಡೀರ ಹೋಗೋಣ. ಸ್ವಾಮಿ, ಮಹಾರಾಜರು ಹೇಳಿ ಕಳಿಸಿದ್ರೆ ತಾವು ಬರ್ಬೇಕಂತೆ. ನಿಮ್ಮ ಮಹಾರಾಜರು ಕರೆದ್ರೆ ನಾನ್ಯಾಕೆ ಬರಬೇಕು? ನಾನೆಲ್ಲಿಗೂ ಬರೋದಿಲ್ಲ, ಹೋಗೋಗಿ.
ಮಹಾರಾಜರ ಆಜ್ಞೆನ ಹಂಗೆಲ್ಲ ಮೀರಂಗಿಲ್ಲ, ನೀ ಬರಲೇಬೇಕು. ಅಯ್ಯ ಬರೋದಿಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ, ಹೋಗೆ. ಬರೋಲ್ಲ ಅಂದ್ರೆ ಬಿಡೋದಿಲ್ಲ, ನಾವೆಲ್ಲ ಸೇರಿ ನಿಮ್ಮನ್ನ ಎತ್ಕೊಂಡು ಹೋಗ್ತೀವಿ. ನನ್ನನ್ನು ಹೊತ್ಕೊಂಡು ಹೋಗ್ತೀರಾ? ಹೊತ್ಕೊಂಡೋಗಿ ನೋಡೋಣ. ಡೇ ಒಳ್ಳೆ ಮಾತನ್ನ ಹೇಳಿದ್ರೆ ಇವ್ರು ಬರೋದಿಲ್ಲ, ನಾವೆಲ್ಲ ಸೇರಿ ಇವ್ರನ್ನ ಹೊತ್ಕೊಂಡೋಗ ನಡೀರೋ. ಎದಳೆ ಎಷ್ಟೇ ಪ್ರಯತ್ನ ಪಟ್ರು ಇವ್ರನ್ನ ಅಳ್ಳಾಡ್ಸಕ್ ಆಗ್ತಾ ಇಲ್ಲ. ಹೌದೌದು, ಇವ್ರು ಸಾಮಾನ್ಯ ವ್ಯಕ್ತಿ ಅಲ್ಲ, ಇನ್ನೂ ಹೆಚ್ಚು ಹೊತ್ತು ಇಲ್ಲೇ ಇದ್ರೆ ನಮ್ಮನ್ನು ಸುಟ್ಟು ಭಸ್ಮ ಮಾಡ್ಬಿಡ್ತಾರಷ್ಟೇ. ನಡೀರಿ, ಮಹಾರಾಜರ ಹತ್ರ ಹೋಗಿ ಈ ವಿಷಯ ತಿಳಿಸೋಣ. ಸರಿ ಬನ್ನಿ. ಜಗವೆಲ್ಲ ಶಂಭುವಿನ ಅಂಗದಂತೆ, ಜಗವೆಲ್ಲ ಶಂಭುವಿನ ಲೀಲೆಯಂತೆ, ಶಿವೋಹಂ. ಇಷ್ಟು ವೇಳೆಯಾದರೂ ನಮ್ಮ ಭಟರು ಆ ಮಹಾಪುರುಷನನ್ನು ಕರೆದುಕೊಂಡೇ ಬರಲಿಲ್ಲವಲ್ಲ. ಮಹಾಪ್ರಭುಗಳಿಗೆ ಜಯವಾಗಲಿ. ಹೋದ ಕಾರ್ಯವೇನಾಯಿತು? ಆ ವ್ಯಕ್ತಿ ತಮ್ಮ ಬಳಿಗೆ ಬರಲು ಒಪ್ಪಲಿಲ್ಲ ಮಹಾಪ್ರಭು. ಹೌದು ಮಹಾಪ್ರಭು, ನಾವು ಅವರನ್ನು ಒತ್ತು ತರಬೇಕೆಂದು ಎಷ್ಟೋ ಪ್ರಯತ್ನ ಪಟ್ಟೆವು, ಆದರೆ ನಮ್ಮಿಂದ ಅವರನ್ನು ಅಲುಗಾಡಿಸಲು ಸಹ ಸಾಧ್ಯವಾಗಲಿಲ್ಲ. ನಾನು ಹೋಗದೆ ನಿಮ್ಮನ್ನು ಕಳುಹಿಸಿದ್ದು ಮಹಾ ಅಪರಾಧವಾಯಿತು ಎನಿಸುತ್ತಿದೆ. ಆ ಮಹಾಪುರುಷನ ಬಳಿಗೆ ನಾನೇ ಹೋಗುತ್ತೇನೆ. ನನ್ನಿಂದ ಮಹಾಪರಾಧವಾಯಿತು, ಕೃಪೆ ತೋರಿ ನನ್ನನ್ನು ಕ್ಷಮಿಸಬೇಕು. ನಿಮ್ಮನ್ನು ಕರೆಯಲು ನಾನು ಬರದೆ ನನ್ನ ಭಟರನ್ನು ಕಳಿಸಿ ನಿಮ್ಮನ್ನು ಅವಮಾನ ಮಾಡಿಬಿಟ್ಟೆ. ನನ್ನ ತಪ್ಪನ್ನು ಮನ್ನಿಸಿ ಪ್ರಭು, ಮನ್ನಿಸಿ. ಏ ಮಹಾರಾಜ, ನೀನು ಯಾಕೆ ಬಂದೆ ಇಲ್ಲಿಗೆ? ಮಹಾಸ್ವಾಮಿ, ಕೆಲವರು ಅವಿವೇಕಿಗಳು ನಿಮ್ಮನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿ ವರದರಾಜ ಸ್ವಾಮಿಗೆ ನಮಸ್ಕರಿಸಲು ಹೇಳಿ ಹಿಂಸಿಸಿ ಅವಮಾನಿಸಿದ್ದಾರೆ. ಅದರ ಪರಿಣಾಮದಿಂದಾಗಿ ವರದರಾಜನ ಶಿರವು ಕಂಪಿಸುತ್ತಿದೆ. ತಾವು ಬಂದು ಹಸ್ತಸ್ಪರ್ಶ ಮಾಡಿದರೆ ಮಾತ್ರ ಅದು ನಿಲ್ಲುತ್ತದೆ. ಗುರುದೇವ, ದಯಮಾಡಿ ತಾವು ಆಗಮಿಸಿ ಕಂಪಿಸುತ್ತಿರುವ ಶಿರವನ್ನು ನಿಲ್ಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ನಿಲ್ಲಿಸಬೇಕಾ? ವರದರಾಜಸ್ವಾಮಿ, ನಿನ್ನ ಶಿರವನ್ನು ಯಥಾಸ್ಥಿತಿಗೆ ತಂದುಕೊಂಡು ಇವರಿಗೆಲ್ಲ ಮೂಡಿರುವ ಆತಂಕವನ್ನು ನಿವಾರಣೆ ಮಾಡು. ಮಹಾರಾಜ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ, ಹರನು ಬೇರೆಯಲ್ಲ,
ಹರಿಯು ಬೇರೆಯಲ್ಲ, ಹರಿಹರರಿಬ್ಬರೂ ಒಂದೇ ಎಂದು ಸಾರುವ ಉದ್ದೇಶದಿಂದ ತನ್ನ ಭಕ್ತರಿಗೆ ಆದ ಅವಮಾನ ನೋವುಗಳನ್ನು ಸಹಿಸಲಾರದೆ ಸಲ್ಲದ ಭೇದ ಭಾವನೆಗಳು ತಲೆದೂರದಿರಲೆಂದು ನಾನೇ ತೋರಿದ ಲೀಲೆ. ಸ್ವಾಮಿ, ತಮ್ಮ ಹಸ್ತಸ್ಪರ್ಶದಿಂದ ಕಂಪಿಸುತ್ತಿದ್ದ ವರದರಾಜನ ಶಿರವು ನಿಂತಿತು. ತಮ್ಮ ಪಾದಸ್ಪರ್ಶದಿಂದ ನಮ್ಮ ನಾಡು ಪಾವನವಾಯಿತು. ತಾವು ಇಲ್ಲೇ ಇದ್ದು ನಮಗೆ ಮಾರ್ಗದರ್ಶನ ಮಾಡಬೇಕೆಂದು ಪ್ರಾರ್ಥನೆ. ಮಹಾರಾಜ, ಒಂದೇ ಕಡೆ ನಿಲ್ಲದೆ ಎಲ್ಲೆಡೆ ಸಂಚರಿಸಿ ಅಜ್ಞಾನದ ಅಂಧಕಾರವನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡಿ ಶಿವತತ್ವ, ಶಿವಾಚಾರ, ಶಿವಧರ್ಮವನ್ನು ಬೋಧಿಸುವುದೇ ನನ್ನ ಸಂಕಲ್ಪ. ಈ ಕ್ಷೇತ್ರವು ಇನ್ನು ಮುಂದೆ ಅಲ್ಲಾಳನಾಥ ಕ್ಷೇತ್ರವೆಂದು ಪ್ರಖ್ಯಾತಿಗೊಳ್ಳುವುದು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಗುರುಗಳೇ, ಗುರುಗಳೇ, ಗುರುಗಳೇ! ಯಾಕೋ ಕಚಕ್ರಮ ಹಿಂಗ್ ಓಡಿ ಬಂದೆ? ಯಾರಾದ್ರೂ ನನ್ನ ಮಂತ್ರ ಶಕ್ತಿಗೆ ನೆಗೆದು ಬಿದ್ದು ನರ್ಕೋದ್ರ ಇಲ್ಲ ಬಿದ್ದು ಮಣ್ಣು ಮುಕ್ಕದ್ರ? ಅಯ್ಯೋ ಗುರುಗಳೇ, ಬೇರೆಯವ್ರ ಮಣ್ಣು ಮುಕ್ಕದಿರ್ಲಿ, ಈಗ ನಾವೇ ಮಣ್ಣು ಮುಕ್ಕಂಗಾಗದೆ. ಏನು ಬೊಗಳ್ತಾ ಇದೆಯೋ ನರಕುನ್ನೆ? ಗುರುಗಳೇ, ಅದ್ಯಾವನ ಪಿಣಾಂಕ ಅನ್ನೋ ಹುಚ್ಚ ಅಳ್ಳಾಡ್ತಿದ್ದ ವರದರಾಜದೇವರ ವಿಗ್ರಹ ತಲೆನ ನಿಲ್ಲಿಸ್ಬಿಟ್ನಂತೆ. ಈ ವಿಷಯ ಮಹಾರಾಜರು ಗೊತ್ತಾಗ್ಬಿಟ್ಟು ಅವನ್ನ ಕರೆಸಿ ನೀನೇ ನಮ್ ಭಾಗದ ದೇವರು, ನೀನೇ ನಮ್ ಮನೆ ದೇವರು ಅಂತ ಪಲ್ಲಕ್ಕಿ ಮೇಲೆ ಕೂರಿಸಿ ತುಂಬಾ ಮೆರವಣಿಗೆ ಮಾಡಿಸಿದ್ರಂತೆ. ಊರ್ ತುಂಬಾ ಅವಂದೇ ಸುದ್ದಿ ಅಂತೀನಿ. ಬೋರ್ಗರೆವ ಕಡಲನ್ನು ಘಟ ಘಟನೆ ಕುಡಿಯಬಲ್ಲೆ, ಸೂರ್ಯ ಚಂದ್ರನ ದಿಕ್ಕನ್ನೇ ಬದಲಿಸಬಲ್ಲೆ, ಹಿಮಗಿರಿಯನ್ನು ಕುಟ್ಟಿ ಪುಡಿ ಪುಡಿ ಮಾಡಬಲ್ಲೆ, ಗಗನ ನಕ್ಷತ್ರಗಳನ್ನು ನನ್ನ ಅಂಗೈಯಲ್ಲಿ ಹಿಡಿಯಬಲ್ಲೆ, ಈ ಭೂಮಿಯನ್ನ ಕಾಲಿನಿಂದ ಚೆಂಡಿನಂತೆ ಒದೆಯಬಲ್ಲೆ. ಆದರೆ ನನ್ನ ಮುಂದೆ ಆ ಪೀಣಾಂಕನು ನಿಲ್ಲಬಲ್ಲನೆ ಅಕಟ ಕಟ. ಸಮಾಧಾನ ನೋಡಿ ಗುರುಗಳೇ, ಆ ಪಿಣಾಂಕನ್ನ ಹೊಗಳಿ ಅಟ್ಟಕ್ಕೇರಿಸಿರೋ ಮಹಾರಾಜರು ನಿಮ್ಮನ್ನ ಹೊಗಳಿ ಕೊಂಡಾಡಬೇಕು ಅಂತದೇನಾದ್ರೂ ಪವಾಡ ನೀವು ಮಾಡಿ. ನೀನ್ ಹೇಳೋದು ಸರಿನೇ, ಆದ್ರೆ ನಾನ್ ಯಾವ ಪವಾಡ ಮಾಡ್ಲಿ? ನೀವೊಂದ್ ಕೆಲಸ ಮಾಡಿ ಗುರುಗಳೇ, ಅವನು ಅಳ್ಳಾಡ್ತಿರ ತಲೆ ನಾನು ನಿಲ್ಲಿಸ್ದ, ನೀವು ಗೋಪುರನೇ ಅಳ್ಳಾಡಿಸ್ಬಿಡಿ. ಗೋಪುರದ ಜೊತೆಗೆ ಇಡೀ ಗುಡಿನೇ ಅಲ್ಲಾಡಂಗ್ ಮಾಡ್ತೀನಿ. ಆಗ ಮಹಾರಾಜ ನನ್ನತ್ರ ಓಡೋಡು ಬಂದು, ಮಹಾಸ್ವಾಮಿ ಕಂಪಿಸ್ತಾ ಇರೋ ಗೋಪುರನ ಯಥಾಸ್ಥಿತಿಗೆ ತನ್ನಿ ಅಂತೇಳಿ ನನ್ನ ಕಾಲಿಗೆ ಬಿದ್ದು ಬೇಡ್ಕೋಬೇಕು. ಹಂಗ ಮಾಡ್ತೀನಿ. ಆಹಾ ಆಹಾ ಗುರುಗಳೇ, ಮೊದ್ಲು ನೀವು ಆ ಕೆಲಸ ಮಾಡಿ, ಆಗ ಮಹಾರಾಜರು ಮುತ್ತಿನ ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ನಮ್ಮನ್ನ ಮೆರವಣಿಗೆ ಮಾಡ್ತಾರೆ, ಆಗ ನನಗೆ ರಾಜವೈಭೋಗ. ಲೇ ಮೂರ್ಖ ಸಿಕ್ಕಮಣಿ ಕಚಕ್ರಮ, ರಾಜ ವೈಭೋಗ ಏನಿದ್ರು ನನ್ನ ಒಬ್ಬನಿಗೆ, ನಿನಗಲ್ಲ. ನಾನು ಹೋಗ್ಬೇಕು. ಎಲ್ಲಿಗೆ ಗುರುಗಳೇ? ವರದರಾಜ ದೇವಸ್ಥಾನನ ಅಲ್ಲಾಡಿಸ್ ಬರಕ್ಕೆ. ನೀವ್ ಒಬ್ರೇ ಹೋಗ್ತೀರಾ? ಇಲ್ಲ, ಇಡೀ ಊರನ್ನೇ ಕರ್ಕೊಂಡು ಹೋಗ್ತೀನಿ. ಎಳ ನಿನ್ನ ನಮ್ ಗುರುಗಳು ಇಡೀ ದೇವಸ್ಥಾನನೇ ಅಳಾಡಿಸ್ತಾ ಇರ್ಬೋದು. ನಿನ್ನಂತ ಭಿಕ್ಷಿಗರಿಗೆ ನಮ್ ಗುರುಗಳು ತಾಯ್ತ ಕಟ್ಟಲ್ಲ ಹೋಗ. ಅಮ್ಮ ಅಪ್ಪ, ನಾನು ಕಣ ನಿನ್ ಗುರು ತ್ರಿವಿಕ್ರಮ ಕಣ. ಗುರುಗಳೇ ಗುರುಗಳೇ, ಏನು ನಿಮ್ಮ ಅವಸ್ಥೆ? ಅಲ್ಲ, ಗುಡಿನೇ ಅಳ್ಳಾಡಿಸ್ತೀನಿ ಅಂತ ಹೋಗ್ಬಿಟ್ಟು ನೀವೇ ಅಳ್ಳಾಡ್ಕೊಂಡ್ ಬಂದ್ಬಿಟ್ಟಿದಿರಲ್ಲ ಗುರುಗಳೇ. ದೇವಸ್ಥಾನ ಅಳ್ಳಾಡ್ಸೋಣ ಅಂತ ಹೋಗ್ತಾ ಇದ್ನ, ಆ ದಾರಿಲಿ ಪುಕ್ಲ ಅಲ್ಲ ಶುಕ್ಲಾಚಾರ್ಯ ಮಗಳು ಶಾಂತಲ ಸಿಕ್ಕದ್ಲ, ಸ್ವಲ್ಪ ಹಂಗೆ ಸರಸ ಸಲ್ಲ ಪಾಡೋಣ ಅಂತ ಹೋದ್ನ,
ಅಷ್ಟರಲ್ಲಿ ಅವ್ರ ಗಂಡ ಬಂದು ಮಖಮೂರ್ತಿ ಎಲ್ಲ ಜಜ್ಜಿಂಗ್ ಮಾಡಕ್ ಬಿಟ್ಟ ಕಣಪ್ಪ. ನೋಡಿ ಗುರುಗಳೇ, ಇನ್ ಮೇಲೆ ನೀವು ಗುಡಿ ಅಳ್ಳಾಡ್ಸೋದು ಬೇಡ, ಒದೆ ತಿನ್ಕೊಂಡ್ ಬರೋದು ಬೇಡ. ಅಲ್ರಿ ಮನೆಗೆ ಉಪ್ಪಿನ ಕಾವು ಕೊಟ್ಬಿಡ್ತೀನಿ. ನಾನ್ ಮನೆಗ್ ಬರಲ್ಲಪ್ಪ, ಬರಲ್ಲ. ಮತ್ತಿನ್ನೆಲ್ಲ ಹೋಯ್ತೀರಪ್ಪ? ಹಿಮಾಲಯ ಪರ್ವತಕ್ಕೆ ನನ್ನ ಪಯಣ ಈಗ ಹಿಮಾಲಯ ಪರ್ವತದತ್ತ. ಕಚಕ್ರಮ, ನಾನು ಇಲ್ಲಿಗೆ ಮರಳಿ ಬರುವವರೆಗೂ ನೀನು ಇಲ್ಲಿಯೇ ಇದ್ದು, ನಾನು ಬಂದ ಕೂಡಲೇ ಇಲ್ಲಿನ ಆಗು ಹೋಗುಗಳನ್ನು ನನಗೆ ತಿಳಿಸಬೇಕು. ಶಿಷ್ಯ, ನಾನು ಬರುತ್ತೇನೆ, ಬರುತ್ತೇನೋ. ಲೇ, ಏನ್ ಹಂಗ ಮಗ ನೋಡ್ತಾ ಇದೆಯೋ? ಮೇಲಕ್ಕೆತ್ತೋ ಪಾಪಿ ನನ್ನ ಮಗನೇ. ಕಾಳಿ, ಭದ್ರಕಾಳಿ, ಚಾಮುಂಡಿ, ಬಜರಂಗಿ. ಕಂಬ್ಲಿ ತಕ ಬಾ. ಹಾ, ತರ್ತೀನಿ. ತಕ್ಕಳಿ. ಗಾಣದಲ್ಲಿ ಎಣ್ಣೆ ಎಷ್ಟು ಬಂತು? ಬೆಳಗ್ಗೆಯಿಂದ ಎಷ್ಟೇ ಗಾಣ ತಿರುಗಿಸಿದ್ರು ಎಣ್ಣೆ ಮಾತ್ರ ಹೆಚ್ಚಿಗೆ ಬಂದಿಲ್ಲ. ನಮ್ಮ ಬಡತನನೂ ಹೋಗಿಲ್ಲ. ನನ್ನಂತ ದಟ್ಟ ದರಿದ್ರದವನು ಮದುವೆ ಮಾಡಿಕೊಂಡು ನೀನು ಕೂಡ ನನ್ನ ಜೊತೆ ಕಷ್ಟ ಅನುಭವಿಸ್ತಾ ಇದೀಯ. ಶಿವಶಿವ, ಅದ್ಯಾಕಂಗೆ ಹೇಳ್ತೀರಿ? ನಮ್ಮ ಬಡತನ ಸಿರಿತನ ಎಲ್ಲ ಆ ಶಿವನ ಲೀಲೆ. ನಮ್ಮ ಮೇಲೆ ಆ ಶಿವ ಕೃಪೆ ತೋರಿದ್ರೆ ನಮ್ಮ ಬಡತನ ಕಳೆದು ನಾವು ಶ್ರೀಮಂತರಾಗ್ತೀವಿ. ನೀನು ಹೇಳೋದು ನಿಜ. ಆ ನಮ್ಮ ಅಪ್ಪ ಶಿವ ಕಣ್ ತೆರೆದ್ರೆ ನಮ್ಮ ಬಡತನ ಎಲ್ಲ ದೂರ ಆಯ್ತದೆ. ಆ ಸ್ವಾಮಿ ನಮ್ಮ ಮೇಲೆ ಯಾವತ್ ಕರುಣೆ ತೋರಿಸ್ತಾನೋ ಏನೋ. ಅಂಬ್ಲಿ ಕುಡೀರಿ. ನೀನು ಕುಡ್ದ? ಇಟ್ಟಿದ್ದೆ ಸ್ವಲ್ಪ, ಅದಾಗಿದ್ದೆ ಅಷ್ಟು. ನೀವು ಕುಡೀರಿ. ಇರೋದನ್ನೆಲ್ಲ ನನ್ನೊಬ್ಬನಿಗೆ ಕೊಟ್ಟು ನೀನು ಉಪವಾಸ ಇರಬೇಕು ಅಂತ ಮಾಡಿದ್ಯಾ? ಇರೋದನ್ನೇ ಇಬ್ರು ಕುಡಿಯೋಣ. ತಗ. ಅಯ್ಯಯ್ಯೋ, ಮರ್ತೋಗಿದ್ದೆ. ಪಕ್ಕದಳ್ಳಿ ಸಂಗಪ್ಪ ತಗೊಂಡೋಗಿರೋ ಎಣ್ಣೆ ಬಾಪ್ತಿಗೆ ಸ್ವಲ್ಪ ದವಸ ಕೊಡ್ತೀನಿ ಅಂತ ಹೇಳಿದ್ದ. ಹೋಗಿ ಇಸ್ಕೊಂಬರ್ತೀನಿ. ಆಯ್ತು, ನೀವು ಹೋಗಿ ತಕೊಂಡ್ ಬನ್ನಿ. ಅಲ್ಲಿ ತನಕ ನಾನು ಗಾಣ ತಿರುಗಿಸ್ತಾ ಇರ್ತೀನಿ.
ஹராய நமகோம் சிவாய நமகோம் ஹராய நமகோம் சிவாய நமகோம் ஹராய நமோ. யார் இருப்போது இவனு? ஓ, யாராவது நினைக்கணும். சிவாய நமகோம் ஹராய நமகோம். ஏ பிக்னாசி பக்கு, இடி கையை தகோ. ಈ ತಾಯ್ತನ ಕಟ್ಕೋ. ಊರಲ್ಲಿರೋ ಹೆಣ್ಮಕ್ಳು ನಿಂತೆ ಬರ್ತಾರೆ, ಅದರಲ್ಲಿ ಯಾರಾದರೂ ಮದುವೆ ಮಾಡ್ಕೋ, ಎಲ್ಲಾದರೂ ಹಾಳಾಗೋಗು. ಕಾಣಿಕೆ ಹಾಕೋ. ಆ ನಡಿ, ನಮ್ಮ ಗುರುಗಳು ಹಿಮಾಲಯಕ್ಕೆ ಹೋಗಿದ್ದೇ ಹೋಗಿದ್ದು. ನನಗಂತೂ ಕಾಣಿಕೆ ಮೇಲೆ ಕಾಣಿಕೆ, ಕಾಣಿಕೆ ಮೇಲೆ ಕಾಣಿಕೆ. ಅಮ್ಮ ಕಾಳಿಕಂಬೆ, ನನ್ನ ಜೀವನ ಹಿಂಗೇ ಇರಲಮ್ಮ. ಅಡ್ಡ ಬಿದ್ದೆ ಸ್ವಾಮಿ. ಅಡ್ಡ ಬಿದ್ದೆ ಅಂತ ನಿಂತೇ ಇದೆಯಲ್ಲ, ಅಡ್ಡ ಬೀಳು. ಆಯ್ತು, ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತೋ. ಏ, ಯಾವ ಸ್ವಾಮಿ ಆಶೀರ್ವಾದ ಮಾಡ್ತೀರೋ ಸ್ವಾಮಿ? ನನಗಿನ್ನು ಮದ್ವೆನೇ ಆಗಿಲ್ಲ, ಆಗ್ಲೇ ಪುತ್ರ ಪ್ರಾಪ್ತಿ ರಸ್ತು ಅಂತಿದಿರಲ್ಲ. ಇದನ್ನ ಮೊದ್ಲೇ ಬಗ್ಗೆ ಏನಾಗಿತ್ತು? ಅನ್ಯಾಯವಾಗಿ ಒಂದು ಆಶೀರ್ವಾದನ ಹಾಳು ಮಾಡ್ಬಿಟ್ಟಲ್ಲ. ಅದ್ ಸರಿ, ನನ್ನಿಂದ ಏನಾಗ್ಬೇಕಾಗಿತ್ತು? ನನ್ನನ್ನ ಎಷ್ಟೋ ಜನ ಹುಡುಗರು ನೋಡಕ್ ಬಂದಿದ್ರು, ಆದ್ರೆ ಯಾರು ಒಪ್ಲಿಲ್ಲ. ಅದಕ್ಕೆ ಬಂದಿವ್ನಿ. ಈ ಮುಸುಡಿನ ಯಾವನಪ್ಪ ಮದುವೆ ಆಗ್ತಾನೆ? ನಿನ್ನನ್ನು ಮದುವೆ ಮಾಡ್ಕೊಳ್ಳೋ ಗಂಡು ಎಲ್ಲಿದ್ದಾನೆ ಅಂತ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ಕಾಣಿಸಿದ್ರ ಅವರು? ಸದ್ಯಕ್ಕೆ ಎಲ್ಲೂ ಕಾಣ್ತಾ ಇಲ್ಲ. ನಂಗೆ ಅವರು ಇವರು ಎಲ್ಲ ಬೇಡ. ಮತ್ತೆ 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 ನನ್ ಕೈಲಾಗಿಲ್ಲಪ್ಪ, ಬೇರೆ ನೋಡ್ಕೋಬೇಕು. ಯಾಕೆ? ನಾನ್ ಚೆನ್ನಾಗಿಲ್ಲ ನೋಡೋದಕ್ ನೋಡಿ, ಎಷ್ಟು ಸುಂದರವಾಗಿದ್ದೀನಿ, ಒಳ್ಳೆ ಅಪ್ಸರೆ ಇದ್ದಂಗಿದ್ದೀನಿ ನೋಡಿ. ನೋಡಿ, ಅಪ್ಸರೆ ಇದ್ದಂಗ ಇದ್ಯಾ ನೀನು? ಒಳ್ಳೆ ಕರಿ ತಪ್ಪಲೆ ಇದ್ದಂಗಿದ್ಯಾ ಮಗ? ಕಾಂತ, 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 ನೀವೇ ನನ್ನ ಮಗಳಾಗಿದ್ದೀರಿ. ಎಂತ ಪರಿಸ್ಥಿತಿ ತಿಪ್ಪು ಡೊಟ್ಟ ಬಿಟ್ರಿ ಮಲೈಕೆ. ಯಾರಪ್ಪ ನೀನು? ನಿನ್ನನ್ನೇ ಅಪ್ಪ ಕೇಳ್ತಾ ಇರೋದು. ಯಾವ ಊರು? ನಾನೊಬ್ಬ ಊರೂರು ಅಲೆಯೋ ಅಲೆಮಾರಿ. ನಾನೆಲ್ಲಿರ್ತೀನೋ ಅದೇ ನನ್ನ. ಅಯ್ಯೋ ಪಾಪ, ನಿನ್ನನ್ನು ನೋಡಿದ್ರೆ ನಂಗೆ ಅಯ್ಯೋ ಅನಿಸ್ತದೆ. ನಡಿ, ನಮ್ಮ ಗುಡಿಸ್ಲಿಗೆ ಹೋಗೋಣ, ಅಂಬ್ಲಿಗೆ ಕೊಡ್ತೀನಿ. ಏನಪ್ಪ ನೋಡ್ತೀಯ? ಇದಳು ದುಳು ದುಳು ಎದ್ದಳು, ಎದ್ದು ಬಾ ಹೋಗೋಣ. ಇದಳು ಮೆಲ್ಲೆ ಮೆಲ್ಲೆ ಮೆಲ್ಲಿಗೆ ಬಾ, ಮೆಲ್ಲೆ 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 ಮೆಲ್ಲಿಗೆ ಬಾ. ಹಿಂಗೆ ಹಿಂಗೆ ಹಿಂಗೆ
ಲೇ ಲಕ್ಷ್ಮಿ ಬೇಗ ಬೈಲಿ. ಬಂದೆ ರೀ. ತಗ ಸಂಗಪ್ಪ ಜೋಡದಿಟ್ಟು ಕೊಟ್ಟು ಕಳಿಸಿ ಅವನೇ, ಬೇಗ ಹೋಗಿ ಅಂಬ್ಲಿ ಮಾಡ್ಕಂಬ. ಇವನ್ ಯಾರು? ಊರೂರಲ್ಲಿಯೋ ಅಲ್ಮಾರಿ. ನಮ್ಮೂರಿನ ಹೊರಗೆ ಆ ಮರದ ಕೆಳಗೆ ಕುಂತಿದ್ದ, ಕರ್ಕೊಂಡು ಬಂದೆ. ಪಾಪ ಹೊಟ್ಟೆಗೆ ತಿಂದು ಎಷ್ಟು ದಿವಸ ಆಯ್ತೋ ಏನೋ. ಬೇಗ ಹೋಗಿ ಅಂಬ್ಲಿ ಮಾಡ್ಕೊಂಬ. ಆಗ್ಲಿ. ಈಗ ಮುಂದೆ ಯಾವ ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಆ ಶಿವ ಎಲ್ಲಿಗೆ ಮನಸ್ಸು ಕೊಡ್ತಾನೋ ಆ ಊರಿಗೆ. ಅಲ್ಲಿ ಇಲ್ಲಿ ಹೋಗೋ ಬದಲು ಅಲ್ಲ, ನಿಮ್ಗೇನು ಅಭ್ಯಂತರ ಇಲ್ಲ ಅನ್ನೋದಾದ್ರೆ ಇಲ್ಲೇ ಇರ್ಬೋದಲ್ಲ. ಇಲ್ಲ, ಕೊಡಿಲಿ ತಗ. ಹ್ಞೂ ಆಮ್ಲೆ ಕೊಡಿ. ಸಂಕೋಚ ಪಟ್ಕೋಬೇಡ, ಕುಡಿಯಪ್ಪ. ನಿಮ್ಮ ಮನೆಯಲ್ಲಿ ಯಾವ ಕಾಯಕವನ್ನೂ ಮಾಡಿದೆ, ನೀವು ಕೊಟ್ಟ ಆಮ್ಲಿನ ನಾನು ಹ್ಯಾಕ್ ಕುಡಿಲಿ? ಕಾಯಕದ ಮಾತು ಹಂಗಿರಲಿ, ಮೊದಲು ಅಂಬ್ಲಿ ಕೊಡಿ. ಪಾಪ ಹೊಟ್ಟೆಗೆ ಆಹಾರ ತಗೊಂಡು ಎಷ್ಟು ದಿವಸ ಆಯ್ತೋ ಏನು. ನಿಮ್ಮ ಮನೇಲಿ ನನಗೆ ಕಾಯಕ ಕೊಡೋದಾದ್ರೆ ಈ ಅಂಬ್ಲಿ ನಾನು ಕುಡಿತೀನಿ. ವಿಚಿತ್ರವಾದ ವ್ಯಕ್ತಿ. ಸರಿ, ನಮ್ಮನೇಲಿ ಇದ್ದು ಗಾಣದ ಕಾಯಕ ಮಾಡಿವಿ ಅಂತೆ, ಮೊದಲು ಅಂಬ್ಲಿ ಕೊಡಿ. ನಾನು ಮೊದಲು ಗಾಣ ತಿರುಗಿಸಿ ಎಣ್ಣೆ ಶೋಧಿಸಿ ಆಮೇಲೆ ಅಂಬ್ಲಿ ಕುಡಿತೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ. ಆಗ್ಲಪ್ಪ, ಗಾಡ ಇರ್ಲಿ, ಹಿಂದೆ ಇತ್ತಲಲ್ಲಿ. ಅಲ್ಲ ರೀ, ನಾವೇ ಅಂಬ್ಲಿಕ್ ಕಷ್ಟಪಡ್ತಿರ್ಬೇಕಾದ್ರೆ ಈ ಕೆಲ್ಸದಾಳನ ಅಗತ್ಯ ನಮ್ಗೆ ಹಾಕ್ಬೇಕು. ನೋಡಿದ್ರೆ ತುಂಬಾ ಒಳ್ಳೆ ಮನುಷ್ಯ ಇದ್ದಂಗೆ ಕಾಣ್ತಾನೆ. ನಾವು ಕುಡಿಯೋ ಅಂಬ್ಲಿ ಒಳಗೆ ಅವನಿಗೆ ಸ್ವಲ್ಪ ಕೊಟ್ರಾಯ್ತು. ಎಲ್ಲ ಶಿವನಿಚ್ಛೆ, ಅವನಿಚ್ಛೆ ಹೇಗಿದೆಯೋ ಹಾಗಾಗ್ಲಿ. ಜಗದೀಶನು ಲೀಲೆ ಮೆರೆದನು, ಭಕ್ತ ಬಂಧುವು ಸ್ವಾಮಿ
ತೋಟಕ್ಕೆ ಹೋಗಿ ಒಂದು 50 ಬಂಡಿ ತೆಂಗಿಕಾಯಿ ಸುಲಿಸಿ ಮನೆ ಹತ್ರ ತಂದ. ಹಂಗೆ ಶಂಕರಪ್ಪ ಹತ್ರ ಹೋಗಿ ಒಂದು 100 ಮೂಟೆ ಅರಳೆ ಬೀಜ ತಂದು ಗಾಣಕ್ಕೆ ಹಾಕು. ಏ ಬಾಯ್ ಬಾಯ್ ಬಲಿ ಹೋಗ್ತಾ ಸೋಮೇಶ್ವರ ಗುಡಿಗೆ 50 ಸೇರು ಎಣ್ಣೆ ಕೊಟ್ಬಿಟ್ಟು ಹೋಗು. ಆಯ್ತು. ಮತ್ತ್ಯಾಕೆ ನಿಂತಿದ್ಯಾ? ಸರಿ ಸರಿ ಬೇಗ ಹೋಗು. ಲಕ್ಷ್ಮೀ ಒಳಗೇನ್ ಮಾಡ್ತಾ ಇದೀಯಾ ಬಾಯಲ್ಲಿ? ಲಕ್ಷ್ಮೀ ನಿನ್ನೆ ಕುಕ್ತಾ ಇರೋದು. ಅಯ್ಯೋ ನಂದಿನ್ನು ಅಲಂಕಾರನೇ ಮುಗ್ದಿಲ್ಲ, ಅದ್ಯಾಕ್ರೆ ಹಾಕಿ ಕುಕ್ತೀರಿ? ನಾನು ಈ ಆಭರಣದಲ್ಲಿ ಹೇಗ್ ಕಾಣಿಸ್ತೀನಿ? ನಿನ್ನ ಈ ಅಲಂಕಾರದಲ್ಲಿ ನೋಡ್ತಾ ಇದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಕಣ್ಣ ಕಾಣಿಸ್ತಾ ಇದೆಯಾ. ನಿಜ ಹೇಳ್ಬೇಕು ಅಂದ್ರೆ ಇಡೀ ಚಿನ್ನದ ಗಣಿನೆ ನಿನ್ ಮೈ ಮೇಲೆ ಹಾಕೊಂಡಿದ್ಯಾ? ಹೌದು ರೀ, ನಮ್ಗಿದ್ದಿದ್ದು ದರಿದ್ರ ಹೋಗಿ ನಾವೀಗ ದೊಡ್ಡ ಶ್ರೀಮಂತರಾಗಿದ್ದೀವಿ. ಆ ಶಿವನ ಕೃಪೆಯಿಂದ ನಮ್ಮನೇಲೀಗ ದವಸ ಧಾನ್ಯಗಳ ರಾಶಿ ರಾಶಿನೇ ತುಂಬ ಹೋಗಿದೆ. ನಿಜ, 10 ತಲೆಮಾರು ಕೂತ್ ತಿಂದ್ರು ಮುಗಿದೇ ಇರುವಷ್ಟು ಸಂಪತ್ತು ನನ್ನ ಹತ್ರ ಇದೆ. ಈಗ ನಾನೇ ರಾಜ, ನೀನೇ ರಾಣಿ. ಗುರುಗಳೇ, ನೀವು ಹಿಮಾಲಯಕ್ಕೆ ಅಂತ ಹೋಗಿ ಎಷ್ಟು ಕಾಲ ಆಯ್ತು? ನೀವು ಎಲ್ಲಿದ್ದೀರೋ ಅಥವಾ ಇದೀರೋ, ಶಿವನ ಪಾದ ಸೇರ್ಕೊಂಡ್ಬಿಟ್ಟಿದ್ದೀರೋ ಒಂದು ಗೊತ್ತಾಗ್ತಿಲ್ಲ. ನೀವಿಲ್ದೇ ಇರೋ ನಾನು, ನೀರಿಲ್ದಿರೋ ಮೀನ್ ತರ ಆಗ್ಬಿಟ್ಟಿದ್ದೀನಿ. ದರ್ಶನ ಕೊಡಿ ಗುರುದೇವ, ದರ್ಶನ ಕೊಡಿ ಗುರುದೇವ, ದರ್ಶನ ಕೊಡಿ ಗುರುದೇವ. ಶಿಷ್ಯ ಗುರುಗಳೇ, ಗುರುಗಳೇ, ಈ ಶಿಷ್ಯನ ಮೊರೆ ಕೇಳಿ ಪ್ರತ್ಯಕ್ಷ ಆಗ್ಬಿಟ್ರ? ನೀವಿಲ್ದೇ ಇರೋ ಬಾಳು ಬೆಂಗಾಳ ಆಗ್ಬಿಡಿತ್ತು ಗುರುವೇ. ನಿನ್ನ ಬಾಳು ಬೆಂಗಾಳ ಆದ್ರೆ ನನಗೇನಂತೆ? ಆ ಪಿಣ್ಣಾಂಕ ಇದಾನ ಇಲ್ಲ ಮಣ್ಣು ಮುಕ್ಕದ್ನ? ಅವನಲ್ಲಿ ಮಣ್ಣು ಮುಕ್ತಾನೆ ಗುರುವೇ. ಆ ಮೂಲೆ ಮನೆ ಗಾಳಗ್ರವನು ತಿರುಬೋಕಿ ಕಲ್ಲಿ ಶೆಟ್ಟಿ ಇರ್ಲಿಲ್ವಾ, ಅವ್ರ ಮನೆಗೆ ಸೇರ್ಕೊಂಬಿಟ್ಟು ಆ ಕಲ್ಲಿ ಶೆಟ್ಟಿನ ದೊಡ್ಡ ಶ್ರೀಮಂತ ಮಾಡ್ಬಿಟ್ಟವನೆ, ಊರ್ ತುಂಬಾ ಅದೇ ಸುದ್ದಿ. ಪಿಣ್ಣಾಂಕ ಆ ಕಲ್ಲಿ ಶೆಟ್ಟಿ ಒಬ್ಬನ ಶ್ರೀಮಂತನಾಗ್ ಮಾಡ್ಬಿಡ್ನ? ನಾನು ನಮ್ಮ ಹಳ್ಳಿ ಬಡ ಜನರನ್ನೆಲ್ಲ ಶ್ರೀಮಂತನಾಗ ಮಾಡಿ ತೋರಿಸ್ತೀನಿ. ಸುಮ್ಮನೆ ರೀ ಗುರುಗಳೇ, ನಿಮ್ಮ ಹತ್ರ ಇರೋದು ಕಿತ್ತೋಗಿರೋ ಬುರುಡೆ ಮಾತ್ರ ಹೆಂಗ್ ಶ್ರೀಮಂತರ ಮಾಡ್ತೀರಾ? ಏಯ್ ಏಯ್ ಮುಟ್ಟಾಳ, ಪಕ್ಕದೂರ್ಗ ಹೋಗು, ಶ್ರೀಮಂತರ ಮನೆ ಬಂಗಾರನೆಲ್ಲ ಕಳುವು ಮಾಡ್ಕೊಂಬಂದು ನನ್ನ ಕೈ ಕೊಡು. ನಮ್ಮ ಹಳ್ಳಿ ಜನಕ್ಕೆಲ್ಲ ಅದನ್ನ ದಾನ ಮಾಡಿ ನಾನು ಏನು, ನನ್ನ ಪವಾಡ ಏನು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಕಣಲ್ಲೇ. ನೋಡ್ರಿ ಇವನ್ನ, ನಾನು ಪಕ್ಕದಳ್ಳಿಗೆ ಹೋಗ್ಬೇಕಂತೆ, ಕಳ್ತನ ಮಾಡ್ಬೇಕಂತೆ, ಅದನ್ನ ತಗೊಂಬಂದು ಇವನ್ ಕೈ ಕೊಡ್ಬೇಕಂತೆ, ಇವನು ಬಡವ್ರಿಗೆಲ್ಲ ದಾನ ಮಾಡ್ತಾರಂತೆ. ಹಾ ಅಲ್ಲ, ಅಪ್ಪಿ ತಪ್ಪಿ ಗ್ರಾಚಾರ ಕೈ ಕೊಟ್ಬಿಟ್ಟು ಸಿಗಾಕೊಂಬಿಟ್ರೆ? ಅಲ್ಲ ಗುರುಗಳೇ, ನನ್ನ ಗ್ರಾಚಾರ ಕೆಟ್ಟೋಗ್ಬಿಟ್ಟು ಸಿಕ್ಕಾಕೊಂಬಿಟ್ರೆ? ಅಯ್ಯ ಮುಟ್ಟಾಳ, ನೀನೇನಾದ್ರೂ ಅಲ್ಲಿ ಸಿಕ್ಕಾಕೊಂಬಿಟ್ರೆ ಅಲ್ಲಿ ಕಣ್ಣು ಮುಚ್ಚಿ ಗುರುಗಳೇ ತ್ರಿವಿಕ್ರಮರೇ ಅಂತ ಕೂಗು, ಅಲ್ಲಿ ಮಾಯ ಇಲ್ಲಿ ಪ್ರತ್ಯಕ್ಷ ಆಗ್ತೀಯ ಕಣಲೇ. ನೀವಿಷ್ಟು ಭರವಸೆ ಕೊಟ್ರೆ ಆ ಕೆಲ್ಸಕ್ಕೆ ನಾಳೆ ಅಲ್ಲ ಗುರುಗಳೇ, ಈಗಲೇ ಹೋಗ್ಬಿಡ್ತೀನಿ. ಆಶೀರ್ವಾದ ಮಾಡಿ. ಕೀರ್ತಿವಂತನಾಗು, ಹೋಗಿ ಬಾ. ಅಪ್ಪಣೆ ಗುರುಗಳೇ.
ತಟೆ ತುಂಬಾ ಬಂಗಾರ ನೋಡಿ, ಈ ಬಂಗಾರ ಎಲ್ಲ ನಿಮಗೆ ಕೊಡ್ತಾರೆ. ಊರು ತುಂಬಾ ಪ್ರಚಾರ ಮಾಡಬೇಕು. ಭಗವಾನ್ ತ್ರಿವಿಕ್ರಮರು ಇದನ್ನೆಲ್ಲ ನಿಮ್ಗೆ ಕೊಟ್ರು ಅಂತ. ಬನ್ನಿ 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 ಗುರುಳೆ ಕೊಡಿ. ಸ್ವಾಮಿ, ನೀವು ಮನುಷ್ಯರಲ್ಲ, ಸಾಕ್ಷಾತ್ ದೇವರು. ಆಹಾ, ನಮ್ಮ ಪಾಲಿನ ದೇವರು ಸ್ವಾಮಿ ನೀವು. ಧನ್ಯ ಮಾಡ್ಬಿಟ್ರಿ ಸ್ವಾಮಿ. ನೋಡ್ರಿ, ನಮ್ಮ ಗುರುಗಳು ಸಾಮಾನ್ಯದವರಲ್ಲ. ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ ಅಲ್ಲಿಂದ ಕೈಲಾಸಕ್ಕೆ ಜಾರ್ಕೊಂಬಂದು ಶಿವ ಪಾರ್ವತಿ ಜೊತೆ ಊಟ ಮಾಡಿ ಪಗಡೆ ಆಡಿ ಅವ್ರನ್ನ ಸೋಲ್ಸ್ಬಿಟ್ಟು ಆಶೀರ್ವಾದ ಪಡ್ಕೊಂಡು ಇಲ್ಲಿ ಬಂದ್ಬಿಟ್ಟವ್ರೆ. ಆ ಉಚ್ಚ ಪಿಣಾಂಕ, ಆ ಕಲ್ಲಿ ಶೆಟ್ಟಿ ಒಬ್ಬರು ಮಾತ್ರ ಶ್ರೀಮಂತನ ಮಾಡವ್ರೆ ರೀ. ಆದ್ರೆ ನಮ್ಮ ಗುರುಗಳು ಊರವರಿರೋರೆಲ್ಲಾರು ಶ್ರೀಮಂತನ ಮಾಡ್ತಾವ್ರೆ. ಅದಕ್ಕೆ ನಮ್ಮ ಗುರುಗಳ ಬಗ್ಗೆ ಊರು ತುಂಬ ಪ್ರಚಾರ ಮಾಡಬೇಕು. ಹ್ಞೂ, ಆಗ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ತದೆ. ನಡ್ರಿ ನಡ್ರಿ ಅಕ್ಕ, ನಡ್ರಿ ಅಣ್ಣ, ನಡ್ರಪ್ಪ. ನನಸು, ನಮ್ಮ ಪಿಂಡಾಂಕ ನೆಲದ ಮೇಲೆ ಕುಳಿತುಕೊಳ್ಳದೆ ಗಾಳಿಯಲ್ಲಿ ಕುಳಿತು ಧ್ಯಾನ ಮಗ್ನಾಗಿದ್ದಾನಲ್ಲ. ಇವನು ಸಾಮಾನ್ಯ ಮನುಷ್ಯನಲ್ಲ, ದೈವಾಂಶ ಸಂಭೂತನೇ ಇರಬೇಕು. ನಾನೆಂತ ತಪ್ಪು ಮಾಡಿಬಿಟ್ಟೆ ಸ್ವಾಮಿ, ಸ್ವಾಮಿ. ಸ್ವಾಮಿ, ಸ್ವಾಮಿ, ತಂದೆ, ಜಗತ್ತನ್ನೇ ಪರಿಪಾಲಿಸುವ ಜಗದೀಶ್ವರ, ಕ್ಷಮಿಸಲು ತಂದೆ, ಕ್ಷಮಿಸು ನನ್ನಪ್ಪ. ನಮ್ಮ ಮನೆಯಲ್ಲಿ ಉಳಿದವನ ಕೆಲಸ ಮಾಡಿದೆ, ನನ್ನ ಕಾಲು ಹೊತ್ತು ಬಿಟ್ಟಲ್ಲ ತಂದೆ, ನನ್ನ ಕಾಲು ಹೊತ್ತು ಬಿಟ್ಟಲ್ಲಪ್ಪ. ನಮ್ಮನೆ ಕಸ ತಗೊಂಡು ತಿಪ್ಪೆಗೆ ಹಾಕ್ದೆ, ಕಾಡ ಹೊಡೆದೆ, ಎಣ್ಣೆ ತೆಗೆದೆ. ನಿನ್ನ ಕೈಲಿ ಮಾಡಬಾರ ಕೆಲಸನೆಲ್ಲ ಮಾಡಿಸ್ಬಿಟ್ಟಲ್ಲ ತಂದೆ, ನನ್ನ ತಪ್ಪು ಮಾಡಿಬಿಟ್ಟೆ ತಂದೆ, ತಪ್ಪು ಮಾಡಿಬಿಟ್ಟೆ. ಇಲ್ಲೊಣ್ಣನಪ್ಪ, ಈ ಶ್ರೀಮಂತಿಕೆ ಎಲ್ಲ ನೀ ಕೊಟ್ಟ ಭಿಕ್ಷೆ ತಂದೆ, ನೀ ಕೊಟ್ಟ ಭಿಕ್ಷೆ. ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು, ನನ್ನಪ್ಪ, ನನ್ನನ್ನು ಕ್ಷಮಿಸು. ಕಲ್ಲಯ್ಯ ಶೆಟ್ಟಿ, ನಿನ್ನ ಸಕಲ ಕಷ್ಟಗಳನ್ನು ಕಳೆಯಲೆಂದೇ ನಾನು ನಿನ್ನ ಮನೆಯಲ್ಲಿ ನೆಲೆಸಿದ್ದೆ. ಪೂರ್ವ ಜನ್ಮದಲ್ಲಿ ನೀನು ಮಾಡಿದ ಕರ್ಮದ ಫಲದಿಂದಾಗಿ ಈ ಜನ್ಮದಲ್ಲಿ ದಾರಿದ್ರ್ಯವನ್ನು ಅನುಭವಿಸುತ್ತಿದ್ದೆ. ಈಗ ಪರಮೇಶ್ವರನ ಕೃಪಾ ಕಟಾಕ್ಷದಿಂದ ನಿನ್ನ ಕರ್ಮಗಳೆಲ್ಲವೂ ಕಳೆದು ಐಶ್ವರ್ಯವಂತನಾಗಿ ಸುಖದಿಂದಿರುವೆ. ನಾನು ಬಂದ ಕಾರ್ಯ ಮುಗಿಯಿತು, ನಿನಗೆ ಮಂಗಳವಾಗಲಿ. ಧನ್ಯನಾದ ನನ್ನಪ್ಪ, ಧನ್ಯನಾದ ತಂದೆ, ಧನ್ಯನಾದ ನನ್ನಪ್ಪ.
ನನ್ನ ಮಗನೇ, ನನ್ನ ಹೆಂಡತಿ ಸ್ನಾನ ಮಾಡೋದ ಮದುವೆ ಆಗಿಷ್ಟು ವರ್ಷ ಆದ್ರೂ ನಾನೇ ನೋಡಿಲ್ಲ, ನೀ ಹಂಗಲ್ಲ ನೋಡ್ದೆ? ಸ್ನಾನ ಮಾಡೋದು ಒಳ್ಳಿಲ್ಲ ಹೇಳು, ನೋಡ್ದೆ ಒಳ್ಳೆ ಕದಿಯಾಗ ಬಂದೆ ಕಳ್ಳ. ನಮ್ಮ ಒಡವೆ ಬೇರೆ ಕದಿತ ಇದ್ಯಾ? ಒಡವೆಗಳು ತೋರಿಸ್ತೀನಿ ಬಿಡಪ್ಪ ಬಿಡಯೋ. ನೀನೇನಾದ್ರೂ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅಲ್ಲಿ ಕಣ್ಣು ಮುಚ್ಚಿ ಗುರುಗಳೇ ತ್ರಿವಿಕ್ರಮರೇ ಅಂತ ಕೂಗು, ಅಲ್ಲಿ ಮಾಯಾ ಇಲ್ಲಿ ಪ್ರತ್ಯಕ್ಷ ಆಗ್ತೀಯ ಕಣಲೇ. ಗುರುವೇ ತ್ರಿವಿಕ್ರಮ ಮಾಯಾನೇ ಆಗಿಲ್ವಲ್ಲಪ್ಪ. ಗುರುವೇ ತ್ರಿವಿಕ್ರಮ. ಯಾವನ್ಲ ಅವನ್ ತ್ರಿವಿಕ್ರಮ? ನಮ್ಮ ಗುರುಗಳು 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 ಗುರು ಬೇರೆ ಅವನ. ನಿಮ್ಮಿಬ್ರಿಗೂ ಹಿಂಗ್ ಹೇಳಿದ್ರೆ ಸರಿ ಹೋಗಿಲ್ಲ, ನಿಮ್ಮಿಬ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ನಿಲ್ಲಿಸಿ ಶಿಷ್ಯ, ಏನಿದು ನಿನ್ನ ಅವಸ್ಥೆ? ಯಾರು ಇವರೆಲ್ಲ? ಗುರುಗಳೇ ಇವರೆಲ್ಲ ನಾವು ಬುತ್ತಿತಿ ಮಾಡಕ್ ಬಂದವ್ರೆ ಗುರುಗಳೇ. ಅಯ್ಯೋ ಮುಟ್ಟಲ್ಲ, ನನ್ನ ಹೆಸರು ಹೇಳಿ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿಯೋ? ನೀವ್ ಹೇಳಿದ್ರಲ್ಲ ಗುರುಗಳೇ, ಅಲ್ಲೆಲ್ಲ ಸಿಕ್ಕಾಕೊಂಡ್ಬಿಟ್ರೆ ನನ್ನ ಹೆಸರು ಹೇಳು, ಅಲ್ಲಿ ಮಾಯಾ ಇದೆ ಇಲ್ಲಿ ಪ್ರದೇಶ ಆಗ್ಬಿಡ್ತೀಯ ಅಂತ ನನ್ನ ಹೆಸರು ಕೂಗಿದೆ. ಅಲ್ಲಿ ಮಾಯಾ ಇಲ್ಲಿ ಇವ್ರ ಜೊತೆ ಎಲ್ಲ ಪ್ರದೇಶ. ಇವನೇನಾ ನಿಮ್ ಗುರು? ಅಲ್ಲ ಅಲ್ಲ, ನಾನು ಗುರು ಅಲ್ಲ ಅಲ್ಲ. ಓಹೋ, ಎಷ್ಟೊಂದು ಕಟ್ಟೋಡುವಗಳು ಈ ಕಳ್ಳ ಮಕ್ಕಳನ್ನ ಸುಮ್ಮನೆ ಬಿಡಬಾರ್ದು, ಜಜ್ಜಿ ಲಜ್ ಗುಜ್ಜಿ ಮಾಡ್ಬೇಕು. ಎತ್ಕೊಂಡ್ರಲ್ಲ ಇವನ್ನ, ಬಡ ಪಾಯಸ ಮಾಡಕ್ಕೆ ತಾಯೇ, ಮಹಾಕಾಳಿ ತಾಯೇ, ನಾವು ತಪ್ಪು ಮಾಡ್ಬಿಟ್ವಮ್ಮ, ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಆ ಪೀಣಾಂಕ ಮಹಾಗುರುವಿನ ಮೇಲೆ ನಾವು ಹೊಟ್ಟೆ ಕಿಚ್ಚಪಟ್ಟು ನಾವಿಷ್ಟೆಲ್ಲ ಅನಾಹುತ ಮಾಡ್ಬಿಟ್ವಿ. ಅಪ್ಪ ತಂದೆ ಪೀಣಾಂಕ ಗುರುವೇ ಎಲ್ಲಿದ್ಯಪ್ಪ? ನಮ್ಮನ್ನ ಕ್ಷಮಿಸ್ಬಿಡಪ್ಪ, ದರ್ಶನ ಭಾಗ್ಯ ಕೊಡಪ್ಪ. ಗುರುವೇ ತಂದೆ ಮಹಾಗುರುವೇ. ಗುರುಗಳೇ ಗುರುಗಳೇ, ಅಲ್ಲೋಡಿ ತಂದೆ ಪರಮಾತ್ಮ, ನಮ್ಮ ಜನ್ಮ ಪಾವನವಾಯ್ತಪ್ಪ, ಗುರುವೇ ನಮ್ಮನ್ನ ಕ್ಷಮಿಸಪ್ಪ. ಭಕ್ತ ಶಂಕರಾಚಾರ್ಯ, ನಿನ್ನ ನಿಶ್ಚಲವಾದ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನೀನು ಆದಿ ಜಗದ್ಗುರು ಶ್ರೀ ರೇವಣಸಿದ್ಧರು ನೆಲೆಸಿರುವ ವೀರಸಿಂಹಾಸನ ಪೀಠವಾದ ಶ್ರೀಮದ್ ರಂಭಾಪುರಿ ಕ್ಷೇತ್ರಕ್ಕೆ ತೆರಳು. ವೀರಸಿಂಹಾಸನಾಧೀಶ್ವರರಾದ ಶ್ರೀ ರೇವಣಸಿದ್ಧರು ನಿನಗೆ ಚಂದ್ರಮೌಳೀಶ್ವರ ಲಿಂಗವನ್ನು ನೀಡಿ ನಿನ್ನ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ. ನಿನಗೆ ಮಂಗಳವಾಗಲಿ. ಆಹಾ, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ಆಹಾ, ಜಗದ್ಗುರು ಶ್ರೀ ರೇವಣಸಿದ್ಧರು ನೆಲೆಸಿರುವ ರಂಭಾಪುರಿ ಪೀಠಕ್ಕೆ ಹೋಗಿ ಚಂದ್ರಮೌಳೇಶ್ವರ ಲಿಂಗವನ್ನು ಪಡೆಯುವಂತೆ ಶಿವನ ಆಣತಿಯಾಗಿದೆ. ಶ್ರೀ ಮಲ್ಲಿಕಾರ್ಜುನನ ಆಣತಿಯಂತೆ ರಂಭಾಪುರಿ ಪೀಠಕ್ಕೆ ಹೋಗಿ ಚಂದ್ರಮೌಳೇಶ್ವರ ಲಿಂಗವನ್ನು ಪಡೆದು ಕೃತಾರ್ಥನಾಗುತ್ತೇನೆ. ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ.
ಪರಮೇಶ್ವರ ಸ್ವರೂಪರಾದ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯರಿಗೆ ನಮೋ ನಮಃ, ನಮೋ ನಮಃ. ಆಸೀನರಾಗಿ ನಮ್ಮಿಂದ ಏನಾಗಬೇಕಾಗಿದೆ? ಜಗದ್ಗುರು ಶ್ರೀಶೈಲ ಮಹಾಪರ್ವತದಲ್ಲಿ ಶಿವನ ಸಾಕ್ಷಾತ್ಕಾರಕ್ಕೋಸ್ಕರ ತಪಸ್ಸನ್ನು ಆಚರಿಸುವಾಗ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಬಳಿಗೆ ಹೋಗಿ ಚಂದ್ರಮೌಳೇಶ್ವರ ಲಿಂಗವನ್ನು ಪಡೆದು ಪೂಜಿಸೆಂದು ಶಿವವಾಣಿಯಾಯಿತು. ಶಿವವಾಣಿಯಂತೆ ನಾನು ತಮ್ಮ ಬಳಿಗೆ ಬಂದು ಚಂದ್ರಮೌಳೇಶ್ವರ ಲಿಂಗವನ್ನು ಬೇಡುತ್ತಿದ್ದೇನೆ. ಅನುಗ್ರಹಿಸಿ, ನನ್ನನ್ನು ಉದ್ಧರಿಸಿ ತಂದೆಯೇ, ಉದ್ಧರಿಸಿ. ಶಂಕರಾಚಾರ್ಯರೇ, ನಿಮ್ಮ ಭಾವಶುದ್ಧಿ ಗುರುಭಕ್ತಿ ನಮಗೆ ಮೆಚ್ಚುಗೆಯಾಯಿತು. ಶಿವನನ್ನು ಕಾಣಲೇಬೇಕೆಂಬ ನಿಮ್ಮ ಅವಿರತ ತಪಸ್ಸಿಗೆ ಶಿವ ಪ್ರಸನ್ನನಾಗಲಾರನೆ. ಜಗತ್ ಕಲ್ಯಾಣಕ್ಕಾಗಿ ಶ್ರಮಿಸುವ ನಿಮ್ಮ ಹಿರಿಮೆ ನಮ್ಮನ್ನು ಸಂತೃಪ್ತರನ್ನಾಗಿಸಿದೆ. ಚಂದ್ರಮೌಳೀಶ್ವರ ಲಿಂಗವನ್ನು ಆರಾಧಿಸಿ ಜಗತ್ ಪೂಜ್ಯರಾಗಿ ಲಿಂಗ ಮಹಿಮೆಯನ್ನು ಜನತೆಗೆ ಬೋಧಿಸಿ ಪುನೀತರಾಗಿ. ತಮ್ಮ ಇಚ್ಛೆಯಂತೆಯೇ ಆಗಲಿ. ಶಂಕರಾಚಾರ್ಯರೇ, ನಿಮ್ಮ ಮುಖದಿಂದ ಹೊರಡುವ ಶಿವಸ್ತುತಿಯಿಂದ ಜಗ ಬೆಳಗಲಿ, ಜನಮನ ತುಂಬಲಿ, ನಿಮ್ಮ ಕೀರ್ತಿ ಆಚಂದ್ರಾರ್ಕವಾಗಿ ಬೆಳಗಲಿ, ಮಲಯಾಚಲದ ಮಹಿಮೆ ಜಗತ್ ಪ್ರಸಿದ್ಧಿಯನ್ನು ಹೊಂದಲಿ. ಧನ್ಯನಾದೆ, ಧನ್ಯನಾದೆ, ಪುರಾಣ ಪುಣ್ಯ ಪುರುಷೋತ್ತಮ, ಧನ್ಯನಾದೆ. ಚಂದ್ರಮೌಳೀಶ್ವರ ಲಿಂಗದೊಡನೆ ಈ ರತ್ನಗರ್ಭ ಗಣಪತಿಯನ್ನೂ ಸ್ವೀಕರಿಸಿ. ಮಹಾಪ್ರಭುವೇ, ಶಿವಸೇವೆಯನ್ನು ಮಾಡಬಯಸಿದ ನನಗೆ ಚಂದ್ರಮೌಳೇಶ್ವರ ಲಿಂಗವನ್ನು ಹಾಗೂ ರತ್ನಗರ್ಭ ಗಣಪತಿಯನ್ನು ನೀಡಿ ಶಿವಸೇವೆಯನ್ನು ಮಾಡಲು ಅನುಗ್ರಹಿಸಿದಿರಿ ತಂದೆ. ತತ್ವದಾರ್ಶನಿಕರಾಗಿ ವಿಶ್ವವಿಖ್ಯಾತರಾಗಿ ನಿಮಗೆ ಮಂಗಳವಾಗಲಿ. ತಮ್ಮ ಅನುಗ್ರಹ ತಂದೆ, ತಮ್ಮ ಅನುಗ್ರಹ. ಕುಂಕುಮ ಚಂದನ ಲೇ
ಜಹಾರ ಸುಶೋಭಿತ ಲಿಂಗಂ ಸಂಚಿತ ಪಾಪ ವಿನಾಶನ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗ ಸದಾ ಶಿವಲಿಂಗಂ ಅಷ್ಟದಲೋಪರಿವೇಷ್ಟಿತಲಿಂಗಂ ಸರ್ವಸಬುದ್ಧವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗ ಕಮಿದಂ ಪುಣ್ಯಂ ಯಃ ಪಠೇತ್ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇ ಏಕಾಂಬ್ರನಾಥನೇ, ಲೋಕ ವಿಭುವೆ, ಪ್ರಕಟಿತನಾಗುತ್ತಂದೆ. ರೇವಣಸಿದ್ಧ ಗಣಾಧೀಶ್ವರ, ವೀರಶೈವ ತತ್ವದ ಹಿರಿಮೆಯನ್ನು ಸಾರಿ ಭೂಲೋಕವನ್ನೆಲ್ಲ ಸಂಚರಿಸಿ ನೀನು ಮಾಡಬೇಕಾದಂತಹ ಲೀಲಾವಿಲಾಸಗಳು ಮುಗಿದಂತಾದವು. ಮತ್ತೆ ನಿನ್ನನ್ನು ಕರೆಯುತ್ತಿದೆ ಕೈಲಾಸಗಿರಿ, ಅಲ್ಲಿಗೆ ಪಯಣ ಬೆಳೆಸು. ದೇವನೇ, ಶಿವಧರ್ಮ ಸಾಮ್ರಾಜ್ಯದ ವೀರ ಸಿಂಹಾಸನಕ್ಕೆ ಶಕ್ತಿ ಸಾಮರ್ಥ್ಯವುಳ್ಳ ಮಹಾಚಾರ್ಯರ ಅಗತ್ಯವಿದೆ ತಂದೆ. ನಿಜ, ನಿನ್ನ ಅಭಿಲಾಷೆ ಪೂರ್ಣವಾಗಲಿ. ನಿನ್ನ ತಪಶಕ್ತಿಯನ್ನು ಕೇಂದ್ರೀಕರಿಸಿ ಗುಡಿಯ ಮುಂಭಾಗದ ಭೂಮಿಯನ್ನು ಸ್ಪರ್ಶಿಸು. ಅಲ್ಲಿಯೇ ಅವತರಿಸಿ ಬರುತ್ತಾನೆ ನಿನ್ನ ಮಾನಸ ಪುತ್ರ ಶ್ರೀ ಜಗದ್ಗುರು ವೀರ ರುದ್ರಮುನಿ ದೇವರೆಂದು ನಾಮಕರಣ. ಆತನಿಂದ ವರ ವೀರಶೈವ ಧರ್ಮವು ಅನಂತ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುವುದು. ಮಲಯಾಚಲದಲ್ಲಿ ಪ್ರವಹಿಸುತ್ತಿರುವ ಭದ್ರಾಚಲದಲ್ಲಿ ನಿಂದು ನಿನ್ನ ವೀರ ಸಿಂಹಾಸನದ ಮಹಾಪೀಠವನ್ನು ಸಂದರ್ಶನ ಮಾಡಿದವರಿಗೆ ಪುನರ್ಜನ್ಮವಿರುವುದಿಲ್ಲ. ತಾಯಿ ಭೂದೇವಿ, ನಿನ್ನ ಗರ್ಭದಿಂದ ಆವಿರ್ಭವಿಸಲಿ ಶಿವ ತೇಜಸ್ಸು ರುದ್ರಮುನಿ ಶಿವಾಚಾರ್ಯರ ರೂಪದಲ್ಲಿ. ರುದ್ರಮುನಿದೇವ,
ವೀರಶೈವ ವೀರ ಧರ್ಮ ಸಾಮ್ರಾಜ್ಯದ ಅಧಿಪತಿಯಾಗಿ ಲೋಕವನ್ನು ಪರಿಪಾಲಿಸು. ಸೂರ್ಯ ಚಂದ್ರರಿರುವ ಪರ್ಯಂತ ಶ್ರೀಮದ್ ರಂಭಾಪುರಿಯ ವೀರ ಸಿಂಹಾಸನ ಪೀಠ ಯುಗ ಯುಗಾಂತರಗಳನ್ನು ದಾಟಿ ಮೆರೆಯುತ್ತಿರಲಿ. ಶಿವಾದ್ವೈತ ಸಿದ್ಧಾಂತದ ಮೂಲ ನೆಲೆಯಾಗಿ ಸರ್ವರ ಅಣಿಮುತ್ತಿನ ಕ್ಷೇತ್ರವಾಗಿ ಕಲೆ ವಿಜ್ಞಾನ ಸಂಸ್ಕೃತಿ ಜ್ಞಾನ ಪ್ರಸಾದಗಳ ಪುಣ್ಯ ತಾಣವಾಗಿ ಬೇಡಿ ಬಂದ ಭಕ್ತರನ್ನು ಉದ್ಧರಿಸುವ ಮಹಾಕ್ಷೇತ್ರವಾಗಿ ಮೆರೆಯಲಿ. ಅಧರ್ಮದ ವಿರುದ್ಧ ಧರ್ಮದ ದಂಡಯಾತ್ರೆ ಮಾಡುವುದೇ ನಮ್ಮ ಅವತಾರದ ಉದ್ದೇಶ. ಮಹಾಗುರುವೇ, ಲೋಕ ಪಾವನ ಮಾಡಲು ಯುಗ ಯುಗಗಳಲ್ಲಿ ಅವತರಿಸಿ ಅನಂತ ಲೀಲೆಗಳನ್ನು ತೋರಿ ಜಗವನ್ನು ಉದ್ಧರಿಸಿದಿರಿ. ನಿಮ್ಮ ತತ್ವನಿಷ್ಠೆಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ. ತಾವು ನಮಗಿತ್ತು ಆಶೀರ್ವದಿಸಿದ ಮಾರ್ಗದಲ್ಲಿ ಮುನ್ನಡೆದು ಈ ಪರಂಪರೆಯಲ್ಲಿ ವೀರ ಸಿಂಹಾಸನದ ಮಹಾಘನತೆಯನ್ನು ಕಾಪಾಡಿಕೊಂಡು ಹೋಗುತ್ತೇವೆ. ನಿಮ್ಮ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬುದನ್ನು ಎಲ್ಲರೂ ಅರಿಯುವಂತಾಗಲಿ. ಶಿವನಾಜ್ಞೆಯಂತೆ ಶ್ರೀ ಸೋಮೇಶ್ವರ ಲಿಂಗದಿಂದ ಅವತರಿಸಿ ನಾವು ಮಾಡಬೇಕಾದ ಮಹತ್ಕಾರ್ಯಗಳೆಲ್ಲವೂ ಮುಗಿಯಿತು. ಮತ್ತೆ ಕೊಲ್ಲಿಪಾಕೆಗೆ ತೆರಳಿ ಅದೇ ಲಿಂಗದಲ್ಲಿ ಒಂದಾಗುತ್ತೇವೆ. ನೆನೆದವರ ಮನೆ ಮನಗಳಲ್ಲಿ ನಿತ್ಯ ವಾಸವಾಗಿರುತ್ತೇವೆ. ವರ ವೀರಶೈವ ಧರ್ಮ ಅಜರಾಮರವಾಗಿ ಬೆಳಗಲಿ. ರುದ್ರಮುನಿ ಶಿವಾಚಾರ್ಯ, ಇನ್ನು ಮುಂದೆ ನೀವು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಪೀಠದ ಜಗದ್ಗುರುವಾಗಿ ಮುಂದುವರಿಯಿರಿ. ಅಪ್ಪಣೆಯಂತೆ ಆಗಲಿ ತಂದೆ. ಸರ್ವರಿಗೂ ಮಂಗಳವಾಗಲಿ.